ओमज्ञानत मिरांदस्य ज्ञानांजन शलाकया चक्षुरुन्मीलितं येन तस्मै श्री गुरवे नमः। श्री चैतन्य मनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं। वन्देहं श्री गुरोः श्रीयुतापदकमलं श्रीगुरोन् वैष्णवांश्च श्रीरूपं साग्रजातं सहगण रघुनाथान्वितं तं सजीवं साद्वैतं सावधूतं परिजन सहितं कृष्ण चैतन्य देवं श्रीराधा कृष्ण पादान् सहगण ललिता श्री विशाखान्वितांश्च। हे कृष्ण करुणा सिंधु दीनबंधो जगत्पते गोपीशा गोपिका कांता राधा कांता नमोस्तुते। तप्त कांचन गौरांगी राधे वृंदावनेश्वरी वृषभानु सुते देवी प्रणमामि हरिप्रिये। वाञ्छाकल्पतरुभ्यश्च कृपा सिंधुभ्य एव च पतितानां पावनेभ्यो वैष्णवेभ्यो नमो नमः। श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्ण 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 हरे हरे, हरे राम 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 हरे हरे। मूकं करोति वाक्चालं पंगुं लंगायते गिरिं यत्कृपाहं तमहं वंदे श्रीगुरु दीनतारिणं परमानंदमाधवं श्रीचैतन्यमीश्वरम्। हरे कृष्ण। एल्लरिगू श्रीमद् भगवद्गीता प्रथम अध्याय ಅರ್ಜುನ ವಿಷಾದ ಯೋಗ ಶ್ಲೋಕ 21-22 ಚರ್ಚೆಗೆ ಹೃತ್ಪೂರ್ವಕ ಸ್ವಾಗತ. ಅರ್ಜುನ ಉವಾಚ ಸೇನೆಯೋರ್ಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ ಯಾವದೇತಾನಿ ರೀಕ್ಷಾಹಂ ಯೋಧು ಕಾಮಾನ ಅವಸ್ಥಿತಾನ್ ಕೈರ್ಮಯ ಸಹ ಯೋಧವ್ಯಂ ಅಸ್ಮಿನ್ ರಣ ಸಮುದ್ಯಮೇ। सेनयोर भयोर मध्ये रथम स्थापय मे अच्युत यावदेता निरीक्षेहम योधु कामान अवस्थितान कैर्मया सह योधव्यम अस्मिन् रण समुद्यमे। सेनयोर भयोर मध्ये रथम स्थापय मे अच्युत यावदेता निरीक्षेहम योधु कामान अवस्थितान कैर्मया सह योधव्यम अस्मिन् रण समुद्यमे। अनुवाद अभय चरणारविंद भक्ति वेदन समिश्र प्रभुपादरिंद। अर्जुन हेळिद हे अच्युत युद्ध माडलु सन्नद्धरागिरुव इवरन्नु मत्तु ई घोर शस्त्र स्पर्धेयल्लि नानु यारोडने होराडबेको अवरन्नु नोडलु साध्यवागुवंते ಈ ಎರಡು ಸೈನ್ಯಗಳ ಮಧ್ಯೆ ನನ್ನ ರಥವನ್ನು ನಿಲ್ಲಿಸು. ಸಾಧಾರಣವಾಗಿ ಭಗವದ್ಗೀತೆಯ ಅನೇಕ ಶ್ಲೋಕಗಳು 4 ಸಾಲು ಮಾತ್ರ ಇರುತ್ತೆ. ಇದರಲ್ಲಿ 2 ಸಾಲು ಹೆಚ್ಚು ಇದೆ. ಇಲ್ಲಿ ಒಂದು ವಿಷಯವನ್ನು ಹೇಳುತ್ತಿರಬೇಕಾದರೆ ಒಂದು ಚಿಂತನೆ ಒಂದೇ ಸಮನೆ ಇದ್ದಾಗ ಆ ರೀತಿ ಕೆಲವು ಸಾಲುಗಳು ಹೆಚ್ಚಿರುತ್ತದೆ ಅಥವಾ ಕೇವಲ 2 ಸಾಲಲ್ಲೇ ಆ ಒಂದು ಚಿಂತನೆಯನ್ನು ಮುಂದಿಡುತ್ತಾರೆ. ಹಾಗೆ ಇಲ್ಲಿ ಅರ್ಜುನನ ಮಾನಸಿಕವಾದ ಚಿಂತನೆ ಇಲ್ಲಿ ವರ್ಣಿಸಲಾಗುತ್ತಿದೆ. ಅದರಿಂದ ಇಲ್ಲಿ ಹೆಚ್ಚಿನ ಸಾಲು ನಮಗೆ ಕಂಡುಬರುತ್ತದೆ. ಅರ್ಜುನ ಇಲ್ಲಿ ಹೇ ಅಚ್ಯುತ ರಥವನ್ನು ಈ ಸೇನೆಗಳ ಮಧ್ಯದಲ್ಲಿ ದಯವಿಟ್ಟು ರಥವನ್ನು ಮುಂದಿಡು ಅನ್ನುವಂತಹ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಿದ್ದಾನೆ. ಅಚ್ಯುತ ಭಗವಂತನ ಅನಂತ ನಾಮಗಳು, ಯಾವಾಗಲೇ ಕೇಳಿದ್ದೀವಿ ಮಾಧವ ಋಷಿಕೇಶ. ಇಲ್ಲಿ ಅಚ್ಯುತ ಚ್ಯುತ ಅಂದರೆ ಕೆಳಗೆ ಬೀಳುವಂಥವರು. ಅಚ್ಯುತ ಅಂತ ಹೇಳಿದ್ರೆ ಕೆಳಗೆ ಬೀಳದೇ ಇರುವಂತವನು. ನಾವೆಲ್ಲ ಬದ್ಧ ಜೀವಿಗಳು, ಜೀವಾತ್ಮ ಈ ಭೌತಿಕ ಜಗತ್ತಕ್ಕೆ ಬಂದಾಗ ತನ್ನ ನಿಜವಾದ ಸ್ವರೂಪವನ್ನು ಕಳೆದುಕೊಂಡು ತನಗೆ ಯಾವುದು ಗೊತ್ತಿಲ್ಲದಂತೆ
ಅವನು ಭ್ರಮಿತನಾಗಿ ಇಂದ್ರಿಯ ಭೋಗದಲ್ಲಿ ತೊಡಗುತ್ತಾ ನಾನಾ ರೀತಿಯ ಚಟುವಟಿಕೆಗಳಲ್ಲಿ ತೊಡಗುತ್ತಾನೆ, ಜನ್ಮ ಮೃತ್ಯು ಜರ ವ್ಯಾಧಿ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾನೆ. ಅಂದ್ರೆ ಜೀವಾತ್ಮ ಚ್ಯುತ. ಅಂದ್ರೆ ಭಗವಂತ ಈ ಭೌತಿಕ ಜಗತ್ತಿಗೆ ಬಂದಾಗ ಅವನು ಮಾಯೆ ಪ್ರಭಾವಕ್ಕೆ ಒಳಗಾಗೋದಿಲ್ಲ, ಅವನು ಜೀವಾತ್ಮದ ಹಾಗೆ ಕೆಳಗೆ ಬೀಳೋದಿಲ್ಲ. ಆದ್ರಿಂದನೇ ಅವನು ಅಚ್ಯುತ. ಈ ಜಗತ್ನಲ್ಲಿ ಎಲ್ಲಾ ಜೀವರಾಶಿಗಳು 84 ಲಕ್ಷ ಜೀವರಾಶಿಗಳಲ್ಲಿ ಎಲ್ಲರೂ ಕೂಡ ಚ್ಯುತ. ಸಣ್ಣ ಹುಳ ಇಂದ್ರಗೋಪ ಇಂದ ಹಿಡಿದು ಬ್ರಹ್ಮನ ತನಕ, ಬ್ರಹ್ಮ ಈ ಭೌತಿಕ ಜಗತ್ತಿನಲ್ಲಿ ಬ್ರಹ್ಮಾಂಡದ ಒಳಗಡೆ ಅತ್ಯಂತ ಮಹಾನ್ ವ್ಯಕ್ತಿ ಇರಬಹುದು, ಆದರೂ ಅವನು ಕೂಡ ಬದ್ಧ ಜೀವಿನೇ. ಹಾಗಿದ್ದಾಗ ಪ್ರಶ್ನೆ, ಒಂದು ಜೀವಾತ್ಮ ಯಾಕೆ ಕೆಳಗೆ ಬೀಳುತ್ತೆ, ಎಲ್ಲಿಂದ ಬೀಳುತ್ತೆ, ಯಾಕೋಸ್ಕರ ಬೀಳುತ್ತೆ? ಕೃಷ್ಣ ಬುಲಿಯ ಜೀವ ಭೋಗವಾಂಚಕರೆ ಪಾಶತೆ ಮಾಯಾ ತಾರೆ ಜಪಟಿಯ ಧಾರೆ. ಹೇಗೆ ದೇಶದಲ್ಲಿ ಒಳ್ಳೆಯ ಪ್ರಜೆ ಇರ್ತಾನೆ, ಅವನಿಗೆ ಎಲ್ಲಾ ಸೌಲಭ್ಯಗಳು ಸಿಗ್ತಾ ಇರುತ್ತೆ, ಯಾವಾಗ ಅವನು ಆ ಒಳ್ಳೆಯ ಪ್ರಜೆಯ ಗುಣಗಳನ್ನು ತ್ಯಾಗ ಮಾಡಿ ಮೋಸ ವಂಚನೆ ಅನ್ನೋದು ಮಾಡ್ತಾನೆ, ಸರ್ಕಾರದ ವಿರುದ್ಧ ಏನೋ ಚಟುವಟಿಕೆ ಮಾಡ್ತಾನೆ, ಆಗ ಅವನನ್ನು ಪೊಲೀಸರು ಬಂಧಿತ ಮಾಡ್ತಾರೆ, ಜೈಲಲ್ಲಿ ಹಾಕ್ತಾರೆ. ಇನ್ನೊಂದು ಉದಾಹರಣೆ ಕೊಡ್ತಾರೆ ಶ್ರೀ ಪ್ರಭುಪಾದರು, ಹೇಗೆ ಈ ಕೈ ಬೆರಳುಗಳು ಇದು ದೇಹದ ಒಂದು ಅಂಶ, ದೇಹದ ಅಂಗ. ಆದ್ರೆ ಈ ದೇಹದಿಂದ ಇದು ಕತ್ತರಿಸಿ ಹಾಕಿ ಕೆಳಗೆ ಬಿದ್ದೋಗ್ಬಿಟ್ರೆ ಅದಕ್ಕೆ ಏನು ಮೌಲ್ಯ ಇರೋದಿಲ್ಲ. ಅರೆ ದೇಹದ ಜೊತೆ ಇದ್ದಾಗ ಕೈ ಏನ್ ಕೆಲಸ ಮಾಡುತ್ತೆ, ಬೆರಳುಗಳು ಏನ್ ಕೆಲಸ ಮಾಡುತ್ತೆ, ದೇಹದ ಸೇವೆ ಅನ್ನೋದು ಮಾಡುತ್ತೆ. ಹೀಗೆ ದೇಹದ ಸೇವೆ ಮಾಡುವಂತಹದ್ದು ಈ ಬೆರಳಿನ ಗುಣಗಳು. ಯಾವಾಗ ಈ ಬೆರಳಿಂದ ಕೈಯಿಂದ ದೇಹದಿಂದ ದೂರ ಆಗತ್ತೆ, ಕೆಳಗೆ ಬೀಳುತ್ತೆ, ಮತ್ತೆ ಅದಕ್ಕೆ ಯಾವುದೇ ರೀತಿಯ ಮೌಲ್ಯ ಅನ್ನೋದು ಇರೋದಿಲ್ಲ, ಇಲ್ಲಿ ತನಕ ಬೆರಳು ದೇಹದ ಜೋಡಣೆ ಆಗಿರುತ್ತೆ, ಆಗ ಅದಕ್ಕೆ ಮೌಲ್ಯ ಇದೆ. ಹಾಗೆ ಜೀವಾತ್ಮ ನಿಜವಾದ ಸ್ವರೂಪ ಭಗವಂತನ ಸತತವಾದ ಸೇವೆಯಲ್ಲಿ ಇರುವಂತಹದ್ದು, ಸೇವೆ ಮಾಡುತ್ತಾ ಆನಂದವಾಗಿರುವಂತಹದ್ದು. ಯಾವಾಗ ಜೀವಾತ್ಮ ಭಗವಂತನಿಂದ ದೂರವಾಗಿ ಕೃಷ್ಣ ಬುಲಿಯ ಜೀವ, ಕೃಷ್ಣ ಬೇಡ, ನಾನೇ ಸ್ವತಂತ್ರವಾಗಿ ಬದುಕಬೇಕು, ನಾನೇ ಒಡೆಯನಾಗಬೇಕು ಅನ್ನುವಂತಹ ಆಸೆಯಿಂದ ಭೋಗವಾಂಚಾಕರೆ ಇಂದ್ರಿಯ ಭೋಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ, ಆಗ ಈ ಮಾಯಾಶಕ್ತಿ ಅವನನ್ನು ಹಿಡ್ಕೊಂಡ್ಬಿಡುತ್ತೆ, ಬಂಧಿತ ಮಾಡಿಬಿಡುತ್ತೆ. ಪಾಶತೆ ಮಾಯಾ ತರೆ ಜಪಟಿಯ ಧರೆ, ತುರಂತವಾಗಿ ಮಾಯಾದೇವಿ ಆ ಜೀವಾತ್ಮವನ್ನು ಹಿಡ್ಕೊಂಡ್ಬಿಟ್ಟು ಈ ಭೌತಿಕ ಜಗತ್ನಲ್ಲಿ ಸೂಕ್ಷ್ಮ ದೇಹ ಮತ್ತೆ ಗಾಢ ದೇಹ ಎರಡನ್ನು ಕೊಡುತ್ತಾ 84 ಲಕ್ಷ ಜೀವರಾಶಿಗಳಲ್ಲಿ ಆ ಜೀವಾತ್ಮವನ್ನು ಬಾರಿ ಬಾರಿ ದುಃಖಕ್ಕೆ ಒಳಗಾಗಿಸುತ್ತೆ. ಅರೆ ಭಗವಂತ ಬಂದಾಗ ಈ ರೀತಿ ಅವನು ಬಂಧನಕ್ಕೊಳಗಾಗೋದಿಲ್ಲ. ಭಗವಂತ ಯಾಕೆ ಬರ್ತಾನೆ? ಭಗವಂತ ಅಚ್ಯುತ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮನಾಂ ಸೃಜಾಮ್ಯಹಂ. ಭಗವಂತ ಬರ್ತಾರ ಉದ್ದೇಶ, ನಾವೆಲ್ಲ ಭಗವಂತ ನಮ್ಮ ನಿಜವಾದ ಅಸ್ತಿತ್ವವನ್ನು ಮರ್ತೋಗ್ಬಿಟ್ಟು ನಾವು ಏನೋ ಕೆಲಸಗಳನ್ನು ಮಾಡ್ತಾ ಇರ್ತೀವಿ, ಅದರಿಂದ ದುಃಖವನ್ನು ಅನುಭವಿಸ್ತಾ ಇದ್ದೀವಿ. ಭಗವಂತ ಬರುವಂತ ಉದ್ದೇಶ ನಮ್ಮ ನಿಜವಾದ ಧರ್ಮಕ್ಕೆ ಪುನರ್ಸ್ಥಾಪನೆ ಮಾಡಲು, ಇದು ಭಗವಂತನ ಕರುಣಾಮಯ ಆದಂತಹ ಚಿಂತನೆ. ಧರ್ಮ ಅನ್ನೋದು ಜನ ಯಾವುದೋ ಒಂದು ರೀತಿಯ ಜಾತಿ ಅಂತ ತಿಳ್ಕೊಂಡಿದ್ದಾರೆ, ಯಾವುದೋ ಒಂದು ರೀತಿಯ ಒಂದು ನಂಬಿಕೆ, ಓ ನಾವು ಈ ಜಾತಿಯವರು, ನಮ್ಮ ನಂಬಿಕೆ ಈ ರೀತಿ ಇದೆ, ನಮ್ಮ ಚಟುವಟಿಕೆಗಳು ಹೀಗಿರುತ್ತೆ, ಬೇರೆ ಬೇರೆಯವರ ಜನ ಬೇರೆ ಬೇರೆ ನಂಬಿಕೆ. ಅರೆ ಧರ್ಮ ಅನ್ನೋದು ಒಂದು ನಂಬಿಕೆ ಅಲ್ಲ, ಧರ್ಮ ಅನ್ನೋದು ಒಂದು ವಸ್ತುವಿನ ಸಹಜವಾದಂತಹ ಗುಣ. ಉದಾಹರಣೆಗೆ ಸಕ್ಕರೆಯ ಧರ್ಮ ಸಿಹಿ, ಅದು ಸಹಜವಾದಂತಹ ಗುಣ. ಅದು ಸಕ್ಕರೆ, ಅದು ಸಿಹಿ ಇರಲಿಲ್ಲ ಅಂತ ಹೇಳಿದ್ರೆ ಸಕ್ಕರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನೀರು, ನೀರಿನ ಗುಣ ಅದು ಹರಿಯುವಂಥದ್ದು, ಹರ್ಕೊಂಡು ಹೋಗುತ್ತೆ ನೀರು, ದ್ರವ ಆಗಿರುವಂತಹದ್ದು ನೀರಿನ ಗುಣ. ಕೆಲವೊಮ್ಮೆ ತುಂಬಾ
ಫ್ರೀಸ್ ಮಾಡಿದಾಗ ಫ್ರಿಜ್ ಅಲ್ಲಿ ಇಟ್ಟು ನೀರನ್ನು ಫ್ರೀಜರ್ ಅಲ್ಲಿ ಇಟ್ಟಾಗ ಆ ಚಳಿ ತುಂಬಾ ಕಡಿಮೆ ಆದಾಗ ಆ ನೀರು ಗಟ್ಟಿಯಾಗುತ್ತೆ ಐಸ್ ಆಗುತ್ತೆ ತುಂಬಾ ಶಾಖೆ ಕೊಟ್ಟಾಗ ಅದು ವೇಪರ್ ಆಗುತ್ತೆ ಅದು ಆದರೆ ಸ್ವಲ್ಪ ಸಮಯದ ನಂತರ ಆ ವಾತಾವರಣ ಸಹಜವಾಗಿ ಆದಾಗ ಅದು ಮತ್ತೆ ಪುನಃ ನೀರಾಗುತ್ತೆ ಆದರೆ ಅದರ ಸಹಜವಾದ ಗುಣ ತೀವ್ರತೆಯಲ್ಲಿ ಬೇರೆ ರೀತಿ ಬದಲಾವಣೆ ಆಗಬಹುದು ಆದರೆ ನೀರಿನ ಗುಣ ಏನು ಅದು ದ್ರವ ಅದು ಹರಿಯುವಂತಹದ್ದು ಹಾಗೆಯೇ ಜೀವಾತ್ಮದ ನಿಜವಾದಂತಹ ಗುಣ ಜೀವೇರ ಸ್ವರೂಪ ನಿತ್ಯ ಕೃಷ್ಣದಾಸ್ ಎಲ್ಲಾ ಜೀವಾತ್ಮದ ಅದು ಪ್ರಾಣಿ ದೇಹದಲ್ಲಿರಬಹುದು ಪಕ್ಷಿ ದೇಹದಲ್ಲಿರಬಹುದು ಭಾರತೀಯರದಿರಬಹುದು ಅಥವಾ ಪಾಕಿಸ್ತಾನದಿರಬಹುದು ಅಮೆರಿಕನ್ ಇರಬಹುದು ಎಲ್ಲಾ ಜೀವಾತ್ಮ ದೇಹದಲ್ಲಿ ಇದೆಲ್ಲ ಹೆಸರುಗಳು ಅಂದರೆ ಒಳಗಿರುವಂತಹ ಜೀವಾತ್ಮಕ್ಕೆ ಎಲ್ಲದ ಗುಣ ಏನು ಅದು ಕೃಷ್ಣನ ಸೇವಕ ಕೃಷ್ಣ ಸೇವೆ ಮಾಡುವಂತಹದ್ದು ಬದ್ಧ ಜೀವ ಇದನ್ನು ಮರ್ತೋಗುತ್ತೆ ಬದ್ಧ ಜೀವ ಇದನ್ನು ಮರ್ತೋಗಿ ತಾನೇ ಒಡೆಯನಾಗ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ ನಾವು ಎಚ್ಚರಗೊಳ್ಳಬೇಕು ನಾನು ಯಾವತ್ತೂ ಒಡೆಯನಾಗ್ಲಿಕ್ಕೆ ಸಾಧ್ಯ ಇಲ್ಲ ಭಗವದ್ಗೀತೆಯಲ್ಲಿ ಅರ್ಜುನ ಹೇಳ್ತಾನೆ ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿ ದೈವಂ ಅಜಂ ವಿಭುಂ ಭಗವಂತ ಪರಂ ಬ್ರಹ್ಮ ಈ ಭೌತಿಕ ಬ್ರಹ್ಮಾಂಡದ ಒಳಗಡೆ ಒಬ್ಬ ಬ್ರಹ್ಮ ಇದ್ದಾನೆ ಅರೆ ಬ್ರಹ್ಮನನ್ನು ಸೃಷ್ಟಿ ಮಾಡಿದಂತಹ ವ್ಯಕ್ತಿ ಅವನು ಪರಂ ಬ್ರಹ್ಮ ಪರಂ ಧಾಮ 14 ಲೋಕಗಳಿದೆ ಸ್ವರ್ಲೋಕ ತಪಲೋಕ ಮನಲೋಕ ಜನಲೋಕ ಸತ್ಯಲೋಕ ಇದಕ್ಕಿಂತ ಮೇಲ್ಪಟ್ಟಂತಹ ಲೋಕ ವೈಕುಂಠ ಲೋಕ ಪರಂ ಧಾಮ ಯದ್ಗತ್ವಾದ ನಿವರ್ದಂತೆ ತದ್ಧಾಮ ಪರಮ ಮಮ ಕೃಷ್ಣ ಹೇಳಿದ್ದಾನೆ ನನ್ನ ಲೋಕಕ್ಕೆ ಯಾರು ಬರ್ತಾರೆ ಮತ್ತೆ ಪುನಃ ಈ ಜನ್ಮ ಮೃತ್ಯುವಿನ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳೋದಿಲ್ಲ ಅದು ಶ್ರೇಷ್ಠವಾದಂತಹ ಧಾಮ ಪವಿತ್ರಂ ಪರಮಂ ಭವಾನ್ ಭಗವಂತ ಪರಿಶುದ್ಧನು ಅವನು ಯಾವತ್ತು ಕಲ್ಮಶಕ್ಕೊಳಗಾಗೋದಿಲ್ಲ ಬದಲಾಗಿ ಯಾರು ಭಗವಂತನ ಸಂಘಕ್ಕೆ ಬರ್ತಾರೆ ಅವರೆಲ್ಲರೂ ಕೂಡ ಪರಿಶುದ್ಧರಾಗ್ತಾರೆ ಹೇಗೆ ಸೂರ್ಯನ ಕಿರಣಗಳಿದೆ ಸೂರ್ಯನ ಕಿರಣ ಎಲ್ಲಾ ಕಡೆ ಬೀಳುತ್ತೆ ನದಿಗಳ ಮೇಲೆ ಬೀಳುತ್ತೆ ಸಮುದ್ರದ ಮೇಲೆ ಬೀಳುತ್ತೆ ಅಲ್ಲಿನ ನೀರನ್ನು ಅದು ಹಾವಿ ಮಾಡಿ ಅದು ಮೋಡಗಳಾಗಿ ಮಾಡುತ್ತೆ ಹಾಗೆ ಅದು ಕೊಳಚೆ ನೀರ ಮೇಲೂ ಬೀಳುತ್ತೆ ಮೋರಿ ನೀರ ಮೇಲೂ ಬೀಳುತ್ತೆ ಹಾಗಂತ ಆ ಬಿಸಿಲಿನ ಸೂರ್ಯನ ಕಿರಣಗಳು ಅಶುದ್ಧವಾಗೋದಿಲ್ಲ ಬದಲಾಗಿ ಆ ಕೊಳಚೆ ನೀರನ್ನು ಕೂಡ ಶುದ್ಧೀಕರಣ ಮಾಡಿ ಅಲ್ಲಿನ ಹಾವಿಯೂ ಕೂಡ ಅದು ಮೋಡಗಳಾಗಿ ಪರಿವರ್ತನೆಗಳುತ್ತೆ ಶುದ್ಧವಾದ ನೀರು ನಮಗೆ ಸಿಗುತ್ತೆ ಹೀಗೆ ಭಗವಂತ ಪವಿತ್ರನು ಪುರುಷಂ ಶಾಶ್ವತಂ ದಿವ್ಯಂ ಭಗವಂತ ಪುರುಷ ಮಿಕ್ಕಿದೆಲ್ಲವೂ ಕೂಡ ಪ್ರಕೃತಿ ಒಬ್ಬನೇ ಒಬ್ಬ ಪುರುಷ ಆದಿ ಪುರುಷ ಇನ್ನೆಲ್ಲ ಪಂಚಭೂತಗಳಿಂದ ಆಗಿರುವಂತಹದ್ದು ಈ ದೇಹ ಭೂಮಿ ಆಕಾಶ ವಾಯು ಅಗ್ನಿ ಜಲ ಆಗಿರುವಂತಹ ಈ ಒಂದು ಶರೀರಗಳು ಇದೆಲ್ಲ ಪ್ರಕೃತಿ ಪ್ರಕೃತಿ ಅಂದ್ರೆ ಸ್ತ್ರೀ ಪುರುಷ ಸ್ತ್ರೀಯ ಗುಣ ಏನು ಸ್ತ್ರೀ ಸಂತೋಷವಾಗಿರಬೇಕು ಅಂತ ಹೇಳಿದ್ರೆ ಪುರುಷನ ಸೇವೆಯಲ್ಲಿ ತೊಡಗಿರಬೇಕು ಆಗ ಪುರುಷನು ಕೂಡ ಸ್ತ್ರೀಯ ರಕ್ಷಣೆ ಮಾಡ್ತಾಳೆ ಹಾಗೆ ಸ್ತ್ರೀಗೆ ಬೇಕಾಗಿರುವಂತಹ ಎಲ್ಲಾ ಸೌಲಭ್ಯಗಳನ್ನು ಪುರುಷ ಕೊಡ್ತಾನೆ ಹೀಗೆ ಪುರುಷ ಸ್ತ್ರೀ ಇಬ್ಬರೂ ಕೂಡ ಸಂತೋಷನ ಅನುಭವಿಸ್ತಾರೆ ಇದು ಒಂದು ಸಹಜವಾದಂತಹ ಗುಣ ಅರೆ ಕೆಲವೊಮ್ಮೆ ಸ್ತ್ರೀಯರು ಪುರುಷರಾಗ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇದು ಇವತ್ತಿನ ಆಧುನಿಕ ಸ್ತ್ರೀಯರ ಒಂದು ಗುಣ ಅಂದ್ರೆ ಇದೆಲ್ಲ ಪಾಶ್ಚಾತ್ಯ ದೇಶದಿಂದ ಬರ್ತಾ ಇರುವಂತಹ ಒಂದು ಗುಣಗಳು ಎಲ್ಲರೂ ಸಮಾನ ಅದರಿಂದ ಸ್ತ್ರೀಯರು ಕೂಡ ಪುರುಷರ ಹಾಗೆ ವೇಷಗಳನ್ನು ಧರಿಸ್ಕೊಳ್ಳುವಂತಹದ್ದು ಹಾಗೆ ಜಡೆ ಎಲ್ಲ ಕಟ್ ಮಾಡಿಕೊಂಡು ಬಾಯ್ ಕಟ್ ಮಾಡಿಕೊಂಡು ಓಡಾಡುವಂತಹದ್ದು ಅಥವಾ ನಾಯಕತ್ವವನ್ನು ಮಾಡುವಂತಹದ್ದು ದೇಶದ ಆಳ್ವಿಕೆ ಎಲ್ಲ ಮಾಡುವಂತಲಿಕ್ಕೆ ಎಲ್ಲ ಪ್ರಯತ್ನಗಳು ನಡೀತಾ ಇದೆ ಪ್ರಭುಪಾದರು ಹೇಳ್ತಾರೆ ಇದರಿಂದ ಆದಂತಹ ಪರಿಣಾಮಗಳು ನಾವೆಲ್ಲ ಅನುಭವಿಸಿದ್ದೇವೆ ನಮ್ಮ ದೇಶದ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಆಗಿರ್ಬೇಕಾದ್ರೆ ದೇಶ ಎಷ್ಟು ಮಟ್ಟಿಗೆ ಹಾಳಾಯಿತು ಅನ್ನೋದನ್ನು ಶಿಲ ಪ್ರಭುಪಾದರು ಉದಾಹರಣೆ ಕೊಡ್ತಾರೆ ಇವತ್ತಿನ ದಿವಸ ಕೂಡ ನಮ್ಮ ಅನುಭವ ಇದೆ ಹೀಗೆ ಅವರ ಒಂದು ಪರಂಪರೆಯಲ್ಲಿ ಇನ್ನೊಂದು ಸ್ತ್ರೀ ಕೂಡ ದೇಶದ ನಾಯಕತ್ವದಲ್ಲಿ ಒಡಿಸಿ ಎಷ್ಟೆಲ್ಲ ಒಂದು ದುಷ್ಟ ಚಿಂತನೆಗಳು ದುಷ್ಟ ಕಾರ್ಯಗಳು ನಡೀತಾ ಇದೆ ಅನ್ನೋದು ನಮ್ಗೆ ಇವತ್ತು ಕೂಡ ಅನುಭವ ಇದೆ ಆದ್ರೆ ಮಹಾಭಾರತ ವರ್ಣಿಸುತ್ತೆ ಮಹಾಭಾರತದಲ್ಲಿ ಎಲ್ಲಾ ನಿಯಮಗಳನ್ನು ಹೇಳುತ್ತೆ ಪ್ರತಿಯೊಬ್ಬನ ಧರ್ಮವನ್ನು ಹೇಳುತ್ತೆ ಯಾವ ಯಾವ ವರ್ಣ ಹಾಗೂ ಆಶ್ರಮದವರು ಯಾವ ಯಾವ ದೇಹದಲ್ಲಿ ಯಾರ್ಯಾರು ಯಾವ ಕೆಲಸಗಳನ್ನು ಮಾಡಬೇಕು ಅನ್ನೋದು ವರ್ಣಿಸುತ್ತೆ
महाभारत स्त्रीय गुणगान कूड़ा कुंती महारानी द्रौपदी अनेक स्त्रीय गुणगान अरे यारू कूड़ा नायकत्व स्थानी निलोद स्थान धर्म ऐन और पाले मे गौरव अरे अदन इनोबर केस मुंदातरे अवेलू कूड़ा विनाश के कारण प्रतियोबू शास्त्र अध्ययन शास्त्र अनुसार नडी संतोष के कारण अर्जुन इल्ली कृष्णन हेल्ता दयविट्टु आ रथवन्नु मध्य तगोंड होगु इल्ली अर्जुन आदेश माड्ता इल्ल अर्जुन गोत्तिदे नीने भगवंत नीने भगवंत नीने ओडेय नानु इन्न सेवक अरे नीन प्रमाण माडिदिया नानु युद्ध माडोदिल्ल बदलागि नीन हेगे हेळ्तिया अदन्न नानु आदेश पालने माड्तीनि अंत नीन प्रमाण माड्कोंडिद्या आदरिंद नानु केवल निनगे प्रार्थने माड्कोता इदीनि ದಯವಿಟ್ಟು ನನ್ನ ರಥವನ್ನು ಸಮ ಇಲ್ಲಿ ಎರಡು ಸೈನ್ಯಗಳ ಮಧ್ಯೆ ಕರೆದುಕೊಂಡು ಹೋಗು ಅಂತ ನಾನು ಪ್ರಾರ್ಥನೆ ಸಲ್ಲಿಸ್ತಾ ಇದೀನಿ ಅರ್ಥ ಏನದು ಇಲ್ಲಿ ಅರ್ಜುನನ ಮಾತಾಗಿದೆ ಅರ್ಜುನನಿಗೂ ಕೂಡ ಇಲ್ಲಿ ಯುದ್ಧ ಮಾಡಬೇಕು ಅಂತ ಅಪೇಕ್ಷೆ ಇಲ್ಲ ನಾವೇನ ಅನ್ಕೋತೀವಿ ಮಹಾಭಾರತ ಅಂದ್ರೆ ಎಲ್ಲ ಯುದ್ಧ ಮಾಡೋದು ಯಾರು ಶಕ್ತಿಶಾಲಿಗಳಾಗಿರ್ತಾರೆ ಅವರು ಶಕ್ತಿಯ ಪ್ರದರ್ಶನ ಮಾಡ್ತಾ ಮತ್ತೆ ಇನ್ನೊಬ್ಬರನ್ನು ಹೊಡೆದಾಕೋದು ಸಾಯಿಸೋದು ತನಗೆ ತನ್ನ ಇಂದ್ರಿಯ ಭೋಗಕ್ಕೋಸ್ಕರ ಯಾರನ್ನ ಸಾಯಿಸೋದು ಕೂಡ ಇದನ್ನ ಸಮರ್ಥನೆ ಮಾಡುತ್ತೆ ಅಂತ ಅನ್ಕೋತಾರೆ ಅದರಿಂದ ಜನರು ಇವತ್ತು ಕೂಡ ಜಗಳ ಆಡಬೇಕಾದ್ರೆ ಅವರು ಹೇಳ್ತಾರೆ ನಾನು ಯಾರು ಗೊತ್ತಾ ನಾನು ಕ್ಷತ್ರಿಯ ನಾನು ನಾನು ಕ್ಷತ್ರಿಯ ಜಾತಿಯವನು ನನ್ನ ಜೊತೆ ಯುದ್ಧ ಮಾಡೋಣ ನನ್ನ ಜೊತೆ ಜಗಳ ಆಡಕ್ಕೆ ಬರ್ತೀಯಾ ಅಂತ ಜಗಳ ಆಡ್ತಾರೆ ಕ್ಷತ್ರಿಯ ಈ ಎಲ್ಲ ಪಾಂಡವರು ಆ ರೀತಿ ಬೀದಿ ಬೀದಿಯಲ್ಲಿ ಸಣ್ಣ ಪುಟ್ಟ ವಿಷಯಗಳಿಗೆ ಜಗಳ ಆಡಲಿಕ್ಕೆ ಹೋಗ್ತಾ ಇರಲಿಲ್ಲ ಇವರೆಲ್ಲ ರಾಜರ್ಷಿಗಳು ಕ್ಷತ್ರಿಯ ಅಂತ ಹೇಳಿದ್ರೆ ಕೇವಲ ಯುದ್ಧ ಮಾಡೋದು ಒಂದೇ ಅಲ್ಲ ಯುದ್ಧ ಯಾರ ಜೊತೆ ಮಾಡ್ತಾ ಇದ್ದಿದ್ದು ಅಸುರ ಜನ ಜೊತೆ ಯುದ್ಧ ಮಾಡ್ತಾ ಇದ್ರೆ ಹೊರತು ತಮ್ಮದೇ ಆದ ಇಂದ್ರಿಯ ಭೋಗಕ್ಕೋಸ್ಕರ ಅವರು ಯುದ್ಧ ಮಾಡ್ಲಿಕ್ಕೆ ಹೋಗ್ತಾ ಇರಲಿಲ್ಲ ಪಾಂಡವರು ಕೂಡ ಹಲವು ಬಾರಿ ಪ್ರಯತ್ನ ಮಾಡಿದ್ರು ಯುದ್ಧ ಆಗದೇ ಇರಲಿ ಯುದ್ಧ ಆಗದೇನೆ ಯಾವುದೋ ಒಂದು ರೀತಿಯಲ್ಲಿ ಒಂದು ಸಂಧಾನವಾದರೆ ನಾವು ಶಾಂತಿಯಿಂದ ಬದುಕಬಹುದು ಅನ್ನೋದು ಅವರ ಆಸೆ ಇತ್ತು ಅದಕ್ಕೆ ಕೃಷ್ಣನು ಕೂಡ ದೂತನಾಗಿ ಕಳಿಸ್ಕೊಡ್ತಾರೆ ದುರ್ಯೋಧನ ಹತ್ರ ಹೋದಾಗ ಕೃಷ್ಣ ಕೇಳಿದ್ರು ಕ್ಷತ್ರಿಯರಾಗಿ ಅವ್ರು ಭಿಕ್ಷೆ ಬೇಡಲಿಕ್ಕೆ ಸಾಧ್ಯ ಇಲ್ಲ ಆಯ್ತು ನೀನು ಇಂದ್ರಪ್ರಸ್ಥ ತಗೊಂಡೆ ಆಯ್ತು ಪರವಾಗಿಲ್ಲ ಆದ್ರೆ ಅವ್ರಿಗೋಸ್ಕರ ಒಂದು ಐದು ಹಳ್ಳಿಗಳಾದ್ರೂ ಕೊಡು ಐದು ಹಳ್ಳಿಗಳಲ್ಲಿ ಅವರು ಜೀವಿಸ್ಕೊತಾರೆ ಆದ್ರೆ ದುರ್ಯೋಧನ ಇಲ್ಲ ಒಂದು ಸಣ್ಣ ಸೂಜಿಯ ತುದಿಯಷ್ಟು ಕೂಡ ನೆಲವನ್ನು ಕೊಡೋದಿಲ್ಲ ಅಂತ ಹೇಳಿ ಅವನು ಹಠ ಹಿಡಿತಾನೆ ಅಷ್ಟು ಅಸೂಯೆ ಭಾವನೆ ಅಷ್ಟು ದುಷ್ಟ ಅವನು ಅದರಿಂದ ಬೇರೆ ಮಾರ್ಗ ಇಲ್ಲದೆ ಇಂತಹ ದುಷ್ಟರು ರಾಜರಾಗಬಾರದು ಇದೆಲ್ಲ ಅಧರ್ಮಕ್ಕೆ ಕಾರಣವಾಗುತ್ತೆ ಧರ್ಮ ಅಭಿಭವತ್ಯುತ ಯಾವಾಗ ದುಷ್ಟ ಶಕ್ತಿಗಳು ರಾಜರಾಗ್ತಾರೆ ಮತ್ತೆ ಎಲ್ಲ ಸಂಸ್ಕಾರಗಳು ನಾಶವಾಗುತ್ತೆ ಮತ್ತೆ ಎಲ್ಲವೂ ಕೂಡ ಕೆಳಗೆ ಬೀಳುತ್ತೆ ಅದರಿಂದ ಅಂತಹ ಅಧಾರ್ಮಿಕರು ನಿಲ್ಲಬಾರದು ಅನ್ನೋದು ಕೃಷ್ಣನ ಸಂಕಲ್ಪ ಆ ಸಂಕಲ್ಪ ಪೂರ್ಣಗೊಳಿಸಲಿಕ್ಕೋಸ್ಕರ ಎಲ್ಲ ಪಾಂಡವರು ಮುಂದಾಗಿದ್ದಾರೆ ಭಕ್ತರ ಲಕ್ಷಣ ಏನು ಭಕ್ತರು ಯಾವಾಗಲೂ ಸಾಧು ಪುರುಷರು ಶಾಂತಿ ಸ್ವಭಾವದರು ತಾಳ್ಮೆಯಿಂದ ಆದಷ್ಟು ಕಷ್ಟಗಳನ್ನು ಸಹಿಸಿಕೊಂಡು ಅವರು ಮುಂದುವರಿತಾರೆ ಶ್ರೀಮದ್ ಭಾಗವತಂ ಮೂರನೇ ಸ್ಕಂದ 25ನೇ ಅಧ್ಯಾಯ 71ನೇ ಶ್ಲೋಕದಲ್ಲಿ ತಿತಿಕ್ಷವಃ ಕಾರುಣಿಕಾಃ ಸುಹೃದಃ ಸರ್ವಭೂತಾನಾಂ ಅಜಾತಶತ್ರವಃ ಶಾಂತಾಃ ಸಾಧವಃ ಸಾಧುಭೂಷಣಃ ಸಾಧುಭೂಷಣಃ ಭಕ್ತರ ಗುಣ ಅವರ ಒಂದು ಆಭರಣ ಏನು ತಾಳ್ಮೆ ತಿತಿಕ್ಷವ ತಾಳ್ಮೆ ಕಾರುಣಿಕಃ ಕರುಣೆ ಭಾವನೆ ಸುಹೃದಃ ಎಲ್ಲರ ಮೇಲೆ ಸ್ನೇಹಿತ ಸರ್ವಭೂತಾನಾಂ ಎಲ್ಲ ಜೀವಿಗಳಿಗೂ ಸ್ನೇಹಿತನಾಗಿರ್ತಾನೆ ಅಜಾತಶತ್ರುವಃ ಯಾರಿಗೂ ಕೂಡ ಯಾರ ಮೇಲೂ ಕೂಡ ಶತ್ರುತ್ವ ಇಲ್ಲ ಹಾಗೂ ಶಾಂತ ಸದಾ ಶಾಂತಿಯಿಂದ ಇರುತ್ತಾನೆ ಹಾಗೂ ಎಲ್ಲ ದಿವ್ಯವಾದ ಗುಣಗಳನ್ನು ಹೊಂದಿರುತ್ತಾನೆ ಉದಾಹರಣೆಗೆ ಪ್ರಹ್ಲಾದ್ ಮಹಾರಾಜ ಪ್ರಹ್ಲಾದ್ ಮಹಾರಾಜ ಅವರ ತಂದೆ ಎಷ್ಟರ ಕಿರುಕುಳ ಕೊಡ್ತಾ ಇದೆ ಕೇವಲ ವಿಷ್ಣು ಭಕ್ತಿ ಮಾಡೋದಕ್ಕೋಸ್ಕರ ವಿಷ್ಣು ನಾಮಸ್ಮರಣೆ ಮಾಡ್ತಾ ಇದ್ದಾನೆ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ತನ್ನ ಮಗ ಅಂತ ಮರೆತು ಬಿಟ್ಟು
ಅವನ ಶಸ್ತ್ರಗಳಿಂದ ಕೊಲ್ಲಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಆನೆ ಕೆಳಗೆ ತುಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ, ಬೆಟ್ಟದಿಂದ ಕೆಳಗ್ದೂಕ್ತಾನೆ. ಆದ್ರೂ ಪ್ರಹ್ಲಾದ್ ಮಹಾರಾಜ ಯಾಕೆ ಹಿಂಗ್ ಮಾಡ್ತಾ ಇದ್ಯಾ ಅಂತ ಯಾವತ್ತೂ ಅವನು ವಿರೋಧಿಸ್ಲಿಲ್ಲ, ಅಥವಾ ಭಗವಂತನು ಕೂಡ ಪ್ರಾರ್ಥನೆ ಮಾಡ್ಕೊಳ್ಳಿಲ್ಲ. ಅವನ ಒಂದೇ ಒಂದು ಚಿಂತನೆ ಇತ್ತು, ನನ್ನ ಉದ್ದೇಶ ನನ್ನ ಕರ್ತವ್ಯ ಏನು, ಭಗವಂತನ ನಾಮಸ್ಮರಣೆ ಮಾಡುವಂತಹದ್ದು. ಅಲ್ಲಿಂದ ಭಗವಂತ ನನ್ನನ್ನು ಕಾಪಾಡಬೇಕು ಅಂತಿದ್ರೆ ನನ್ನನ್ನು ಕಾಪಾಡ್ತಾನೆ. ಯಾವಾಗ ಹಿರಣ್ಯಕಶಿಪು ವಿಷ ಕೊಟ್ಟ ತಾಯಿಯ ಮುಖಾಂತರ ಕೀರ್ತಿದಾಗ ಹೇಳ್ದ ವಿಷ ಕುಡಿಸು ಅಂತ, ಪ್ರಹ್ಲಾದ್ ಮಹಾರಾಜ ತಾಳ್ಮೆಯಿಂದ ಆಯ್ತು ಭಗವಂತ ನನ್ನ ರಕ್ಷಣೆ ಮಾಡಬೇಕು ಅಂತಿದ್ರೆ ರಕ್ಷಣೆ ಮಾಡ್ತಾನೆ, ನಾನು ಯಾವತ್ತೂ ಅವನ ನಾಮಸ್ಮರಣೆ ಬಿಡೋದಿಲ್ಲ ಅಂತ ಹೇಳಿ ಆ ವಿಷವನ್ನು ಘಟ ಘಟ ಅಂತ ಕುಡಿದು ಬಿಡ್ತಾನೆ. ಯಾವುದು ವಿರೋಧ ಮಾಡಲಿಲ್ಲ, ಆದ್ರೆ ಅವನ ಪೂರ್ಣವಾದ ನಂಬಿಕೆ ಇರೋ ಕಾರಣ ಭಗವಂತ ಅವನ ಎಲ್ಲಾ ಕಷ್ಟಗಳಿಂದ ಪಾರು ಮಾಡ್ತಾನೆ. ಇದು ಭಕ್ತರ ಗುಣ. ಶ್ರೀ ಪ್ರಭುಪಾದರು ಜೀಸಸ್ ಕ್ರೈಸ್ಟನ್ನು ಗುಣಗಾನ ಮಾಡ್ತಾರೆ. 2000 ವರ್ಷಗಳ ಹಿಂದೆ ಏಸು ಅವತರಿಸಿದ್ರು. ಏಸು ಕೂಡ ಗುರುಗಳು, ಅವರು ಜ್ಞಾನ ಕೊಟ್ರು ಅಲ್ಲಿನ ಜನರಿಗೆ. ಎಂತಹ ಜನ ಎಲ್ಲ ಅಲ್ಲಿ ಕುರಿ ಕಾಯುವಂಥವ್ರು, ಮೀನ್ ಹಿಡಿಯುವಂಥವ್ರು, ಅವರಿಗೆ ಭಗವಂತನ ಚಿಂತನೆ ಇರಲಿಲ್ಲ. ಅನೈತಿಕ ಸಂಬಂಧ, ಜೂಜಾಟ, ಮದ್ಯಪಾನ, ಹೆಂಡತಿ ಮಗಳು ತಾಯಿಗೆ ಯಾವುದೇ ರೀತಿ ವ್ಯತ್ಯಾಸ ಇಲ್ಲದೆ ಪ್ರಾಣಿಗಳ ಹಾಗೆ ಎಲ್ಲರ ಜೊತೆ ಸಂಗ ಮಾಡುವಂತಹ ಚಿಂತನೆ ಇರುವಂತಹ ಜನರಿಗೆ ಜ್ಞಾನ ಕೊಡ್ಲಿಕ್ಕೋಸ್ಕರ ಅವರು ಬಂದ್ರು. ಅವರು ಬೋಧನೆ ಮಾಡಿದ್ರು, ಎಲ್ಲರ ಮೇಲೆ ಕರುಣೆ ಇರಬೇಕು, ಅನಾವಶ್ಯಕವಾಗಿ ಯಾರನ್ನು ಸಂಹಾರ ಮಾಡಬಾರದು, ನಿಯಮಗಳನ್ನು ಪಾಲನೆ ಮಾಡಬೇಕು, ನಮಗೊಬ್ಬ ಸೃಷ್ಟಿಕರ್ತ ಇದ್ದಾನೆ, ನಮ್ಮೊಬ್ಬ ತಂದೆ ಇದ್ದಾನೆ, ಆ ತಂದೆಯ ಹೆಸರು ಕ್ರಿಸ್ತ. ನಾವಿಲ್ಲಿ ಕೃಷ್ಣ ಅಂತೀವಿ, ಯಾಕಂದ್ರೆ ನಮಗೆ ಇಲ್ಲಿ ಭಾಷೆಯಲ್ಲಿ ಕೃಷ್ಣ ಅನ್ನೋದು ಸ್ಪಷ್ಟವಾಗಿದೆ. ಆದ್ರೆ ಅಲ್ಲಿನ ಒಂದು ನಾಲಿಗೆ ಹೇಗೆ ಮಾತಾಡ್ತಾರೆ ಅಲ್ಲಿ ಕೃಷ್ಣ ಅಂತ ಹೇಳುದು, ಎಲ್ಲ ಒಂದೇ, ಕೃಷ್ಣನೂ ಒಂದೇ ಕೃಷ್ಣನೂ ಒಂದೇ. ಆದ್ರೆ ಅಲ್ಲಿಯ ಜನಕ್ಕೆ ಅಷ್ಟೇ ಬುದ್ಧಿಶಕ್ತಿ ಇರುವಂತದ್ದು, ಕೇವಲ ಕೃಷ್ಣ ಇದ್ದಾನೆ ಅಂತ ಹೇಳಿದ್ರೆ ಹೊರತು ಆ ಕೃಷ್ಣ ಹೇಗಿದ್ದಾನೆ, ಏನ್ ಮಾಡ್ತಾನೆ, ಒಂದು ಲೋಕ ಹೇಗಿದೆ ಅನ್ನೋದೆಲ್ಲ ಏಸು ವಿವರಣೆ ಕೊಡ್ಲಿಲ್ಲ. ಕಾಲಕ್ರಮೇಣ ಅವರಿಗೆ ಜನರಿಗೆ ಕೃಷ್ಣ ಯಾರು ಅಂತ ಗೊತ್ತಾಗ್ಲಿಲ್ಲ. ಅದರಿಂದ ಆ ಏಸುವನ್ನೇ ಏಸು ಕ್ರಿಸ್ತ ಅಂತ ಹೇಳಿ ಅವನ ಆರಾಧನೆ ಮಾಡ್ತಾ ಇದ್ದಾರೆ. ಅರೆ ಆ ಜನ ಏನ್ ಮಾಡಿದ್ರು, ಏಸು ಬಂದು ಭಗವಂತನ ಜ್ಞಾನ ಕೊಟ್ಟಾಗ ಆ ಏಸುವನ್ನೇ ಆ ಶಿಲುಬೆ ಮೇಲೆ ಹೇಳಿ ಅವನ್ನ ಸಾಯಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಆಗ ಏಸು ಪ್ರಾರ್ಥನೆ ಮಾಡ್ಕೊಂಡ, ಓ ಈ ಜನರಿಗೆ ಅವ್ರೇನ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ, ಹೇ ಭಗವಂತ ದಯವಿಟ್ಟು ಇವ್ರನ್ನೆಲ್ಲ ಕ್ಷಮಿಸು ಅಂತ ಆ ಏಸು ಪ್ರಾರ್ಥನೆ ಮಾಡ್ಕೋತಾರೆ. ಇದು ಭಕ್ತರ ಗುಣ. ಭಕ್ತರು ಎಲ್ಲ ತಮ್ಮ ಮೇಲೆ ಏನೇ ನೋವಾದ್ರೂ ಕೂಡ ಅದನ್ನ ಸಹಿಸ್ಕೋತಾರೆ, ಮತ್ತೆ ಎಲ್ಲಾ ಜೀವಿಗಳ ಮೇಲೆ ಅನುಕಂಪ ತೋರಿಸ್ತಾರೆ. ತನಗೆ ಎಷ್ಟೇ ಕಷ್ಟ ಬಂದ್ರೂ ಪರವಾಗಿಲ್ಲ, ಯಾರು ನನಗೆ ತುಂಬಾ ಕೆಟ್ಟದ್ ಮಾಡಿದ್ರು ಪರವಾಗಿಲ್ಲ, ಅರೆ ಭಗವಂತ ಅವ್ರು ಒಳ್ಳೇದ್ ಮಾಡು ಅನ್ನೋಂತ ಪ್ರಾರ್ಥನೆ ಮಾಡುವಂತ ಗುಣ ಈ ಭಕ್ತರದು. ಯೇಸು ಕೂಡ ಅನೇಕ ಬೋಧನೆಗಳನ್ನು ಕೊಟ್ರು. ದೋಷಲ್ ನಾಟ್ ಕಿಲ್ ಬೈಬಲ್ ಅಲ್ಲಿ ಇದೆ, ಅಂದ್ರೆ ಸಂಹಾರ ಮಾಡಬಾರ್ದು, ಸಾಯಿಸಬಾರ್ದು ಅಂತ. ಅರೆ ಇತರ ದಿವಸ ಎಷ್ಟೊಂದ್ ಜನ ಯಾರು ಕ್ರಿಶ್ಚಿಯನ್ಸ್ ಅಂತ ಅನ್ಕೋತಾರೆ, ಯಾರು ಯೇಸುವಿನ ಒಂದು ಈ ನಿಯಮಗಳನ್ನು ಪಾಲನೆ ಮಾಡ್ತಾ ಇಲ್ಲ, ಎಲ್ಲ ದನ ಮಾಂಸ ಎಲ್ಲವನ್ನು ಸಾಯಿಸಿ ಅವರು ತಿಂತಾ ಇದ್ದಾರೆ, ದೊಡ್ಡ ದೊಡ್ಡ ಕಸಾಯಿಖಾನೆಗಳನ್ನು ತೆಗಿತಾ ಇದ್ದಾರೆ, ಬರ್ಗರ್ ಎಲ್ಲ ಹಾಕಿ ಎಲ್ಲ ದನದ ಮಾಂಸಗಳನ್ನು ತಿಂತಾ ಇದ್ದಾರೆ. ಇಲ್ಲಿ ಅವ್ರು ಹೇಳ್ತಾ ಇದಾರೆ, ಇಲ್ಲ ಅದು ಪ್ರಾಣಿಗಳಿಗೆ ಜೀವಾತ್ಮ ಆತ್ಮ ಇಲ್ಲ, ಪ್ರಾಣಿಗಳು ಮಾಡಿರೋದೇ ನಮಗ್ ತಿನ್ಲಿಕ್ಕೋಸ್ಕರ. ಅದು ಯೇಸು ಹೇಳಿದ್ದು ಕೇವಲ ಮನುಷ್ಯನ್ ಮಾತ್ರ ಸಾಯಿಸಬಾರ್ದು, ಅಂದ್ರೆ ಪ್ರಾಣಿಗಳನ್ನು ತಿನ್ಬಹುದು ಅಂತ ಅವ್ರು ಹೇಳ್ತಾರೆ. ಅಂದ್ರೆ ಒಂದು ವಾಕ್ಯವನ್ನು ತಮಗ್ ಮನಸ್ಸಿಗೆ ಬಂದ ಹಾಗೆ ಬದಲಾಯಿಸ್ಬಿಡ್ತಾರೆ. ಇದೆಲ್ಲ ಮೂರ್ಖತನ, ಪ್ರಭುಪಾದ ಹೇಳ್ತಾರೆ ಇದೆಲ್ಲ ಮೂರ್ಖರು. ಇಂದ್ರಿಯ ಭೋಗಕ್ಕೋಸ್ಕರ ಶಾಸ್ತ್ರಗಳನ್ನು ತಮ್ಮ ಮನಸ್ಸಿಗೆ ಬಂದ ಹಾಗೆ ಪರಿವರ್ತನೆಗೊಳಿಸುವಂತವ್ರು. ಜೀಸಸ್ ಅವರು ಯೇಸು ಅವರಿಗೆ ಅಷ್ಟು ತಿಳಿದಿರಲಿಲ್ವೇನು, ಮನುಷ್ಯನನ್ನು ಸಾಯಿಸಬೇಕು ಅಂತ ಹೇಳಿದಾಗ ಅದನ್ನು ಕೊಲೆ ಮಾಡಿದಾಗ ಅದಕ್ಕೆ ಮರ್ಡರ್ ಅಂತಾರೆ. ಇಲ್ಲಿ ಅವ್ರು ಹೇಳಿದ್ದೇನು, ದೋಷಲ್ ನಾಟ್ ಮರ್ಡರ್ ಅಂತಾರ, ದೋಷಲ್ ನಾಟ್ ಕಿಲ್, ಅಂದ್ರೆ ಯಾರನ್ನೂ ಕೂಡ ಸಾಯಿಸಬಾರ್ದು, ಅನಾವಶ್ಯಕವಾಗಿ ಯಾರನ್ನೂ ಕೂಡ ಸಾಯಿಸಬಾರ್ದು ಅಂತ ಅವ್ರು ಹೇಳಿದ್ರು. ಆದ್ರೆ ಅದು ಅವ್ರಿಗೆ ಇಷ್ಟ ಬಂದಾಗೆ ಅವ್ರಿಗೆ ಹೇಗ್ ಬೇಕು ಅಂತ ಬದಲಾಯಿಸ್ಕೊಂಡು ಪ್ರಾಣಿಗಳನ್ನ ತಿನ್ಬಹುದು, ಮನುಷ್ಯನ್ ಮಾತ್ರ ಸಾಯಿಸಬಾರ್ದು ಅಂತ ಬದಲಾಯಿಸ್ತಾರೆ. ಹಾಗೆ ಅನೇಕ ಜನ ಇಲ್ಲಿ ಕೂಡ ಭಾರತದಲ್ಲೂ ಕೂಡ ದರಿದ್ರ ನಾರಾಯಣ, ಎಲ್ಲ ಭಗವಂತ ಎಲ್ಲೂ ಇಲ್ಲ, ಭಗವಂತ ನಿರಾಕಾರ,
ಭಗವಂತ ನಿರ್ಗುಣ, ಅವನಿಗೆ ಏನು ರೂಪ ಇಲ್ಲ ಏನಿಲ್ಲ, ಇಲ್ಲಿ ಕಾಣೋದೇ ನಾರಾಯಣ, ಬೀದಿಯಲ್ಲಿ ಏನೆಲ್ಲ ಓಡಾಡುತ್ತೆ ಅದೇ ನಾರಾಯಣ, ದರಿದ್ರ ನಾರಾಯಣ. ಅದರಿಂದ ಆ ಭಿಕಾರಿ ದರಿದ್ರ ನಾರಾಯಣಿಗೆ ಊಟ ಮಾಡಲಿಕ್ಕೋಸ್ಕರ ಇನ್ನೊಂದು ಕುರಿ ಅನ್ನುವಂತಹ ದರಿದ್ರ ಆ ಕುರಿ ನಾರಾಯಣನ ಸಂಹಾರ ಮಾಡಿ ಇವನಿಗೆ ಭೋಜನ ಕೊಡಿಸ್ಬೇಕು. ಇದೆಲ್ಲ ಮೋಸದ ಚಿಂತನೆಗಳು. ಯಾವತ್ತೂ ಕೂಡ ಭಗವಂತ ಒಂದು ಜೀವಿಯನ್ನು ಸಂಹಾರ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ. ಅದರಿಂದ ಯಾವುದೇ ಒಂದು ಜೀವವನ್ನು ಅನಾವಶ್ಯಕವಾಗಿ ಸಂಹಾರ ಮಾಡಬಾರದು. ಒಂದು ತಂದೆ ತಾಯಿಗೆ ಹಲವಾರು ಮಕ್ಕಳಿರುತ್ತೆ. ಒಬ್ಬ ಚೆನ್ನಾಗಿ ಪುಷ್ಟನಾಗಿರ್ತಾನೆ, ಇನ್ನೊಂದು ಅಂಗವಿಕಲ ಆಗಿರಬಹುದು. ಹಾಗಂತ ಆ ಚೆನ್ನಾಗಿರೋ ಪುಷ್ಟನಾಗಿರುವಂತಹ ಮಗು, ಈ ಅಂಗವಿಕಲ ಮಗು ಯಾಕೆ ಬೇಕು, ಇವನು ಸಾಯಿಸ್ಬಿಡ್ತೀನಿ ಅಂತ ಮುಂದಾದ್ರೆ ತಾಯಿ ಯಾವತ್ತು ಅದಕ್ಕೆ ಅನುಮತಿ ಕೊಡೋದಿಲ್ಲ. ಹಾಗೆಯೇ ಎಲ್ಲಾ ಜೀವಿಗಳು ದೇಹದಲ್ಲೂ ಜೀವಾತ್ಮ ಇದೆ. ಭಗವಂತನಿಂದ ದೂರವಾಗಿ ಭೋಗವಾಂಚಕರೇ, ತಾನೇ ಇಂದ್ರಿಯ ಭೋಗಿಸುವಂತ ಉದ್ದೇಶದಿಂದ ಭಗವಂತ ದೂರ ಆಗಿ ಹೀಗೆ ಬೇರೆ 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 ತರಹದ ದೇಹಗಳನ್ನು ಪಡ್ಕೊಂಡಿದ್ದಾನೆ. ಎಲ್ಲರ ಮೇಲೆ ಭಗವಂತನ ಕರುಣೆ ಇದೆ. ಭಗವಂತ ಅಪೇಕ್ಷೆ ಮಾಡ್ತಾ ಇದ್ದಾನೆ ಎಲ್ಲ ಈ ಜೀವಾತ್ಮ ಯಾವಾಗ ತಾನೇ ಸ್ವಾಮಿ ಆಗಬೇಕು, ಇಂದ್ರಿಯ ಭೋಗಿಸ್ಬೇಕು ಅಂತ ಚಿಂತನೆ ಬಿಟ್ಟು ಯಾವ ನನ್ನ ಹತ್ರ ಬರ್ತಾರೆ ಅಂತ ಅವರು ಅಪೇಕ್ಷೆ ಪಡ್ತಾ ಇದ್ದಾರೆ. ಆದ್ರಿಂದ ಮನುಷ್ಯನಾಗಿ ಹುಟ್ಟಿ ಅವನು ಗುಣ ಏನಿರಬೇಕು, ನಾನು ಭಗವಂತನ ಹತ್ರ ಹೋಗಬೇಕು, ಹಾಗೂ ಎಲ್ಲಾ ಜೀವಿಗಳನ್ನು ಆದಷ್ಟು ಎಷ್ಟು ಸಾಧ್ಯ ಆಗತ್ತೆ ಎಲ್ಲರನ್ನು ಭಗವಂತನ ಹತ್ರ ಕರ್ಕೊಂಡು ಹೋಗಬೇಕು ಅನ್ನೋದು ಒಬ್ಬ ಒಳ್ಳೆಯ ಸಜ್ಜನನ ಗುಣವಾಗಿರಬೇಕು. ಈ ಕೃಷ್ಣ ಪ್ರಜ್ಞೆ ಅನ್ನೋದು ಜನರಿಗೆ ಕೃಷ್ಣನ ಹತ್ರ ಹೋಗ್ಲಿಕ್ಕೆ ಸಹಾಯವನ್ನು ಮಾಡಿಕೊಡುತ್ತೆ. ಇದೇ ಮಾರ್ಗ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ. ಕೃಷ್ಣ ಎಲ್ಲವನ್ನೂ ಸ್ವೀಕಾರ ಮಾಡ್ತಾನೆ, ಎಲ್ಲವನ್ನು ತಿನ್ನುವಂತ ಶಕ್ತಿ ಇದೆ. ಕೃಷ್ಣ ಬಾಲ್ಯಲೀಲೆ ಮಾಡ್ತಾ ಇರ್ಬೇಕಾದ್ರೆ ಒಂದು ದಿವಸ ಕಾಡಿಗಿಚ್ಚು ತುಂಬಿಕೊಂಡ್ಬಿಡುತ್ತೆ, ಎಲ್ಲಾ ಕಡೆ ಬೆಂಕಿ ಹತ್ಕೊಂಡ್ಬಿಡುತ್ತೆ. ಆಗ ಭಗವಂತ ಅಗ್ನಿಪಾನ ಮಾಡ್ತಾನೆ, ಬಾಯಿ ತೆಗ್ದ್ಬಿಟ್ಟು ಅಗ್ನಿಯನ್ನೇ ತಿಂದು ಬಿಡ್ತಾನೆ. ಆದ್ರೆ ನಮಗೇನ್ ಹೇಳಿದಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ. ಭಕ್ತಿಯಿಂದ ಪತ್ರಂ ಸ್ವಲ್ಪ ಎಲೆ ತುಳಸಿಯ ದಳ, ಪುಷ್ಪಂ ಹೂವ, ಫಲಂ ಒಂದು ಹಣ್ಣು, ತೋಯಂ ನೀರು. ಭಕ್ತಿಯಿಂದ ನೀನು ಇಷ್ಟನ್ನು ಅರ್ಪಣೆ ಮಾಡಿದ್ರೆ ನಾನು ಅದನ್ನು ಸ್ವೀಕಾರ ಮಾಡ್ತೀನಿ ಅಂತ ಭಗವಂತ ಹೇಳ್ತಾನೆ. ಸೊ ಭಗವಂತ ಕೇಳಿಲ್ಲ ನನಗೆ ಮೀನು ಮೊಟ್ಟೆ ಮಾಂಸ ಎಲ್ಲ ಅರ್ಪಣೆ ಮಾಡು ಅಂತ ಹೇಳಿಲ್ಲ. ಅವನೇನ ಹೇಳಿದ್ದಾನೆ, ಆ ಶಾಸ್ತ್ರ ಏನ್ ಕೊಟ್ಟಿದ್ದಾರೆ ಅದನ್ನೇ ಪಾಲನೆ ಮಾಡುವುದು ನಮ್ಮ ಧರ್ಮ. ಆದ್ದರಿಂದ ಕೃಷ್ಣನ ತೃಪ್ತಿ ಪಡಿಸ್ಬೇಕು, ಕೃಷ್ಣ ಹತ್ರ ಹೋಗ್ಬೇಕು, ಆಧ್ಯಾತ್ಮಿಕವಾಗಿ ನಾವು ಮುಂದುವರಿಬೇಕು, ಆತ್ಮ ಸಾಕ್ಷಾತ್ಕಾರ ಆಗಬೇಕು ಅಂತ ಹೇಳಿದ್ರೆ ನಾವು ಭಗವದ್ಗೀತೆಯ ಆದೇಶಗಳನ್ನು, ಕೃಷ್ಣನ ನಿರ್ದೇಶಗಳನ್ನು ಪಾಲನೆ ಮಾಡಬೇಕು. ನಮ್ಮ ಇಂದ್ರಿಯ ಭೋಗಿಸುವಂತಹ ಒಂದು ವೃತ್ತಿಯನ್ನು ಬಿಡಬೇಕು. ನಾವು ಅನಾವಶ್ಯಕವಾಗಿ ಯಾವುದೇ ಗಿಡ ಮರಗಳನ್ನು ಸಂಹಾರ ಮಾಡೋದಿಲ್ಲ. ಭಗವಂತ ನಮಗೇನ್ ಕೊಟ್ಟಿದ್ದಾನೆ, ಆಹಾರವಾಗಿ ಏನ್ ಕೊಟ್ಟಿದ್ದಾನೆ, ಅದನ್ನು ನಾವು ಭಗವಂತನಿಗೆ ನೈವೇದ್ಯ ಹಚ್ಚಿ ಅದನ್ನು ಪ್ರಸಾದವಾಗಿ ಸ್ವೀಕಾರ ಮಾಡ್ತೀವಿ. ತಿನ್ನೋದು ಕೂಡ ನೇರವಾಗಿ ತಿನ್ನೋದಿಲ್ಲ. ಭಗವಂತ ಇದು ನಮಗೆ ನೀನು ಕೊಡ್ತಾ ಇರುವಂತಹ ಪ್ರಸಾದ, ಅದನ್ನು ಮೊದಲು ನೀನು ಸ್ವೀಕಾರ ಮಾಡು, ಅದರಿಂದ ನಾವು ಅದನ್ನು ಸ್ವೀಕಾರ ಮಾಡ್ತೀವಿ. ಇದು ಭಕ್ತರ ಲಕ್ಷಣ. ಅದರಿಂದ ಭಕ್ತನಾದಂಥವನು ತನ್ನ ನಾಲಿಗೆಯನ್ನು ಹತ್ತೊಟ್ಟಿನ ಇಟ್ಕೋತಾನೆ, ಸಿಕ್ಕಿದ್ದೆಲ್ಲ ತಿನ್ನೋದಿಲ್ಲ. ಬದಲಾಗಿ ಭಗವಂತನಿಗೆ ಏನು ಅರ್ಪಣೆ ಆಗಿದೆ, ನೈವೇದ್ಯ ಹಚ್ಚಿದೆ, ಅದು ಯಾವುದೇ ರೀತಿಯ ತಾಮಸಿಕ ಹಾಗೂ ರಾಜಸಿಕ ಪದಾರ್ಥಗಳಲ್ಲ. ಮೊಟ್ಟೆ, ಮೀನು, ಈರುಳ್ಳಿ, ಬೆಳ್ಳುಳ್ಳಿ, ಟೀ, ಕಾಫಿ, ಮದ್ಯಪಾನ, ಸಿಗರೇಟ್, ಇದೆಲ್ಲ ಭಗವಂತನಿಗೆ ಅರ್ಪಣೆ ಮಾಡೋದಿಲ್ಲ. ಅದರಿಂದ ಅಂತಹದನ್ನು ನಾವು ಕೂಡ ಸೇವನೆ ಮಾಡೋದಿಲ್ಲ. ಇದು ಭಕ್ತರ ಲಕ್ಷಣ. ಕೆಲವು ಜನ ಹೇಳ್ತಾರೆ ಆಹಾರಕ್ಕೂ ಧರ್ಮಕ್ಕೂ ಏನು ಸಂಬಂಧ ಇಲ್ಲ, ಯಾರು ಏನ್ ಬೇಕಾದ್ರೂ ತಿನ್ಬಹುದು, ಅವ್ನಿಗೆ ಮನಸ್ಸಿಗೆ ಬಂದಾಗ ಏನ್ ಬೇಕಾದ್ರೂ ತಿನ್ಲಿ, ಅದು ಬೇರೆ ವಿಚಾರ, ಧರ್ಮ ಬೇರೆ ವಿಚಾರ. ಭಗವಂತ ಯಾವತ್ತು ನಮ್ಮ ಆಹಾರದಲ್ಲಿ ಅಡಚಣೆ ಉಂಟು ಮಾಡೋದಿಲ್ಲ. ಎಲ್ಲ ಸೃಷ್ಟಿ ಎಲ್ಲ ಪ್ರಕೃತಿಯಲ್ಲಿ ಕೊಟ್ಟಿರುವಂತಹದ್ದು ಎಲ್ಲವನ್ನು ತಿನ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾನೆ. ನಾವು ನಮ್ಮ ಇಂದ್ರಿಯಗಳನ್ನು ಅಷ್ಟೊಂದು ಶಿಕ್ಷೆ ಕೊಡುವಂತಹ, ನಿಯಂತ್ರಣ ಮಾಡುವಂತಹ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಪ್ರಭುಪಾದ್ ಇಂತಹ ಮಾತುಗಳನ್ನು ಖಂಡಿಸ್ತಾರೆ. ಇದೆಲ್ಲ ಮೂರ್ಖತನ. ಯಾವುದೇ ರೀತಿಯ ನಿಯಮಗಳಿಲ್ಲದೆ ಇಂದ್ರಿಯಗಳನ್ನು ವಶಪಡಿಸಿಕೊಳ್ಳದೆ ನಾವು ಭಗವಂತನ ಪ್ರಾಪ್ತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಹೆಂಗ್ ಬೇಕಾದ್ರೂ ಬಾಳ್ತೀವಿ, ಹೆಂಗ್ ಬೇಕಾದ್ರೂ ಜೀವಿಸ್ತೀವಿ, ಏನ್ ಬೇಕಾದ್ರೂ ತಿಂತೀವಿ, ಮತ್ತೆ ಭಗವಂತ ನಮಗ್ ಸಿಗ್ತಾನೆ ಅಂತ ಹೇಳಿದ್ರೆ
ದೊಡ್ಡ ಮೋಸ ಇದು ಯಾವತ್ತು ಭಗವಂತ ನಮಗೆ ಈ ರೀತಿ ಮಾರ್ಗದರ್ಶನ ಕೊಡೋದಿಲ್ಲ ಹಾಗೂ ಹಾಗೆ ಮನಸ್ಸಿಗೆ ಬಂದ ಹಾಗೆ ಊಹಾತ್ಮಕ ಚಿಂತನೆಗಳಿಂದ ಹಾಗೂ ಇಂದ್ರಿಯ ಭೋಗಿಸುವಂತ ಮಾರ್ಗಗಳಿಂದ ನಮಗೆ ಭಗವಂತನು ಕೂಡ ಪ್ರಾಪ್ತಿ ಆಗೋದಿಲ್ಲ ಭಗವಂತ ಹೇಗಿದಾನೆ ಭಗವಂತ ಏನು ಮಾಡ್ತಾನೆ ಭಗವಂತನ ಲೋಕ ಯಾವುದು ಅಲ್ಲಿ ಭಗವಂತ ಹಾಗೂ ಭಗವಂತ ಶುದ್ಧ ಭಕ್ತಾದಿಗಳು ಏನೇನು ಮಾಡ್ತಾರೆ ಎಲ್ಲಾ ವಿಷಯವೂ ಕೂಡ ನಮಗೆ ಕೃಷ್ಣ ಪ್ರಜ್ಞೆ ತಿಳಿದು ಬರುತ್ತೆ ಶ್ರೀಮದ್ ಭಗವದ್ಗೀತಾ ಭಾಗವತಮಲ್ಲಿ ಸ್ಪಷ್ಟವಾಗಿ ಭಗವಂತ ಯಾರು ಅನ್ನೋದನ್ನು ವಿಶ್ಲೇಷಣೆ ಮಾಡುತ್ತೆ ಬ್ರಹ್ಮ ಸಂಹಿತ ಬ್ರಹ್ಮ ಹಾಡ್ತಾ ಇದ್ದಾನೆ ವೇನುಂ ಕನಂತಮ ರವಿಂದ ದಲಾಯತಾಕ್ಷಂ ಬರ್ಹಾವತಾರಂ ಸಮಸಿತಾಂಬುದ ಸುಂದರಾಂಗಂ ಕಂದರ್ಪ ಕೋಟಿ ಕಮನೀಯ ವಿಶೇಷ ಶೋಭಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ ವೇಣುಂ ಕೊಣಂತಮ ಅರವಿಂದ ದಲಾಯತಾಕ್ಷಂ ಅರವಿಂದ ದಳ ಭಗವಂತ ಹೇಗೆ ಕಾಣ್ತಾ ಇದ್ದಾನೆ ಸುಂದರವಾಗಿದ್ದಾನೆ ಹೇಗೆ ಕಮಲ ದಳದ ಹಾಗೆ ಅವನ ಕಣ್ಣುಗಳು ಅಂದ್ರೆ ವೇಣುಂ ಕೊಣಂತಂ ಅವನ ಕೈಯಲ್ಲಿ ಕೊಳಲು ಹಿಡಿದಿದ್ದಾನೆ ಮತ್ತೆ ತಲೆಯ ಮೇಲೆ ನವಿಲ್ ಗರಿಯನ್ನು ಹಿಡಿದಿದ್ದಾನೆ ತಲೆ ಧರಣೆಯಾಗಿದೆ ವೈಜಯಂತಿ ಮಾಲವನ್ನು ಧರಿಸಿದ್ದಾನೆ ಅನೇಕ ಮನ್ಮಥರನ್ನು ಆಕರ್ಷಿಸುವಂತಹ ಸುಂದರವಾದಂತಹ ಶ್ಯಾಮಸುಂದರ ರೂಪ ಭಗವಂತನದು ಗೋವಿಂದ ಮಾದಿ ಪುರುಷಂ ಆ ಗೋವಿಂದ ಗೋ ಅಂದ್ರೆ ಆಕಳು ಆಕಳುಗಳನ್ನು ಪಾಲಿಸುತ್ತಾನೆ ಮತ್ತೆ ಎಲ್ಲ ಇಂದ್ರಿಯಗಳನ್ನು ಪಾಲಿಸುತ್ತಾನೆ ವೇದ ಶಾಸ್ತ್ರಗಳು ನಮಗೆ ನೀಡುತ್ತಾನೆ ಅವನೇ ಆದಿ ಪುರುಷ ಅವನಿಗೆ ನಾನು ನಮಸ್ಕರಿಸುತ್ತೇನೆ ಹೀಗೆ ನಮಗೆ ಶಾಸ್ತ್ರಗಳ ಮೂಲಕ ಆ ಭಗವಂತ ಯಾರು ಯೇಸು ಬರೀ ಕ್ರಿಸ್ತ ಅಂತ ಹೇಳ್ದ ಅದೇ ಇಲ್ಲಿ ಆ ಕ್ರಿಸ್ತನನ್ನು ನಮ್ಮ ಶಾಸ್ತ್ರಗಳು ಭಗವದ್ಗೀತಾ ಭಾಗವತ ವಿವರಿಸ್ಕೊಳ್ಳುತ್ತೆ ಅಂದ ಭಗವಂತನಿಗೆ ಏನ್ ಇಷ್ಟ ಏನ್ ಇಷ್ಟ ಇಲ್ಲ ಅದೆಲ್ಲ ನಮಗ್ ತಿಳಿದಿದೆ ಅದರಿಂದ ನಾವು ಆ ಒಂದು ನಿಯಮಗಳನ್ನು ಪಾಲನೆ ಮಾಡಬೇಕು ನಮಗ್ ಮನಸ್ಸಿಗೆ ಬಂದ ಹಾಗೆ ಎಲ್ಲವನ್ನು ತಿನ್ಕೊಂಡು ಹೇಗೇಗೋ ವಿಚಿತ್ರ ವಿಚಿತ್ರವಾಗಿ ನಾವು ನಡವಳಿಕೆ ಮಾಡಿಕೊಂಡು ನಾವು ಭಗವಂತನ ಧಾಮಕ್ಕೆ ಹೋಗ್ತೀವಿ ಅಂದ್ರೆ ಅದು ಸಾಧ್ಯವಾಗೋದಿಲ್ಲ ಭಗವಂತನ ಧಾಮಕ್ಕೆ ನಾವು ಹೋಗ್ಲಿಕ್ಕೆ ತಯಾರಿ ಮಾಡ್ಕೋಬೇಕು ನಾವು ಹೇಗೆ ನಾವು ಇಲ್ಲಿಂದ ಅಮೆರಿಕಾಗ ಹೋಗ್ಬೇಕು ಅಂದ್ರೆ ಕೂಡ ಅಲ್ಲಿ ಪಾಸ್ಪೋರ್ಟ್ ಆಫೀಸ್ ಅಲ್ಲಿ ವೀಸಾ ಆಫೀಸ್ ಎಲ್ಲ ಚೆಕ್ ಮಾಡ್ತಾರೆ ಈ ವ್ಯಕ್ತಿಯಲ್ಲಿ ಏನಾರ ರೆಕಾರ್ಡ್ ಇದೆ ಅವನು ಏನಾದ್ರೂ ತಪ್ಪು ಕೆಲಸ ಮಾಡಿದಾನ ಒಳ್ಳೆಯವನಿದಾನ ಅವನಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಇದೆಯಾ ಇದೆಲ್ಲ ಚೆಕ್ ಮಾಡ್ತಾರೆ ಎಲ್ಲ ಸರಿ ಇದ್ರೆ ಮಾತ್ರ ಅವನಿಗೆ ಬೇರೆ ದೇಶಕ್ಕೆ ಅಮೆರಿಕ ಹೋಗ್ಲಿಕ್ಕೆ ಪರ್ಮಿಷನ್ ಕೊಡ್ತಾರೆ ಹಾಗೆಯೇ ಇಲ್ಲಿ ನಾವು ಈ ಲೋಕದಿಂದ ಭಗವಂತನ ಲೋಕಕ್ಕೆ ಹೋಗ್ಬೇಕಾದ್ರೆ ನಮ್ಮ ಮಾನಸಿಕ ಪ್ರಜ್ಞೆ ನಮ್ಮ ಪ್ರಜ್ಞೆ ಏರಿಸ್ಬೇಕು ಕೇವಲ ಬಹಿರಂಗವಾಗಿ ಈ ಜಾತಿಯಿಂದ ಆ ಜಾತಿ ಎಲ್ಲ ಬದಲಾವಣೆ ಮಾಡ್ಲಿಕ್ಕೆ ಇವಾಗೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ಕನ್ವರ್ಷನ್ ಮಾಡ್ಕೋಬೇಕು ಅಂತ ಕ್ರಿಶ್ಚಿಯನ್ಸ್ ಪ್ರಯತ್ನ ಮಾಡ್ತಾರೆ ಎಲ್ಲರನ್ನು ಕ್ರಿಶ್ಚಿಯನ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು ಮುಸ್ಲಿಂ ಮಾಡ್ತಾರೆ ಮುಸ್ಲಿಂ ಕನ್ವರ್ಟ್ ಮಾಡ್ಕೋಬೇಕು ಹಿಂದೂಗಳು ಹಿಂದೂ ವಾಪಸಿ ಘರ್ ವಾಪಸಿ ಅಂತ ಇವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ ಅರೆ ಏನ್ ಪ್ರಯತ್ನ ಮಾಡಿದ್ರು ಕೂಡ ಎಲ್ಲಿ ತನಕ ಇಂದ್ರೆ ಭೋಗಿಸುವಂತಹ ಚಿಂತನೆ ನಾವು ಬಿಡೋದಿಲ್ಲ ಮತ್ತೆ ಮತ್ತೆ ಹುಟ್ಟತಾ ಇರ್ತೀವಿ ಮತ್ತೆ ಮತ್ತೆ ಸಾಯ್ತಾ ಇರ್ತೀವಿ ಅದರಿಂದ ಕೇವಲ ಬಹಿರಂಗವಾಗಿ ಬದಲಾವಣೆಗೊಂಡು ಏನು ಪ್ರಯೋಜನ ಇಲ್ಲ ಬದಲಾಗಿ ನಾವು ನಮ್ಮ ಧರ್ಮ ಅಂದ್ರೆ ಭಗವಂತನ ಸೇವಕರಾಗಬೇಕು ಭಗವಂತ ಕೊಟ್ಟಿರುವಂತಹ ನಿಯಮಗಳನ್ನು ಪಾಲನೆ ಮಾಡಬೇಕು ಇಂದ್ರಿಯ ಭೋಗಿಸುವಂತಹ ಗುಣವನ್ನು ತ್ಯಾಗ ಮಾಡಬೇಕು ತಪಸ್ಸಿನ ಜೀವನ ನಾವು ನಡೆಸಬೇಕು ಅದರಿಂದನೇ ಅಚ್ಯುತ ಅಚ್ಯುತ ಅವನು ಯಾವತ್ತು ಈ ಭೌತಿಕ ಬಂಧನಕ್ಕೆ ಒಳಗಾಗೋದಿಲ್ಲ ನಾವು ಕೂಡ ಅಚ್ಯುತನ ಸೇವೆಯಲ್ಲಿರಬೇಕು ಹೇಗೆ ಈ ಬೆರಳುಗಳು ದೇಹದ ಜೊತೆ ಸಂಬಂಧ ಇದೆಯೋ ಹಾಗೆ ನಾವು ಕೃಷ್ಣ ಜೊತೆ ಸಂಬಂಧ ಬೆಳೆಸ್ಕೋಬೇಕು ಆ ಸಂಬಂಧ ಬಿಟ್ಟು ಹೋಗ್ಬಿಟ್ರೆ ಅದು ವಿಚ್ಯುತ ನಾವು ಹಾಗಾಗಿದ್ದೀವಿ ಹೇಗೆ ಪ್ರಭುಪಾದ ಉದಾಹರಣೆ ಕೊಡ್ತಾರೆ ಆಗ ಒಂದು ರಸಗುಲ್ಲ ತಿನ್ನಬೇಕು ಅಂತ ಹೇಳಿದ್ರೆ ಬೆರಳುಗಳ ಮೂಲಕ ಆ ರಸಗುಲ್ಲ ಅಂತ ತಗೋತೀವಿ ತುಂಬಾ ಸಿಹಿಯಾಗಿರುತ್ತೆ ರಸಗುಲ್ಲ ಆದ್ರೆ ಆ ಬೆರಳುಗಳು ರಸಗುಲ್ಲ ತಿನ್ಲಿಕ್ಕೆ ಸಾಧ್ಯ ಇಲ್ಲ ಆ ಬೆರಳುಗಳು ಏನ್ ಮಾಡುತ್ತೆ ಆ ರಸಗುಲ್ಲ ತಗೊಂಡು ಬಾಯಿಗೆ ಹಾಕತ್ತೆ ಬಾಯಿ ಕೂಡ ಅದನ್ನ ಅಗದು ಬಿಟ್ಟು ಅದು ಹೊಟ್ಟೆಗೆ ಹಾಕತ್ತೆ ಹೊಟ್ಟೆಗೆ ಹೋದ್ಮೇಲೆ ಅದರಿಂದ ಸಿಗುವಂತ ತೃಪ್ತಿ ಸಂಪೂರ್ಣ ದೇಹಕ್ಕೆ ಅದು ಪ್ರತಿಬಿಂಬಿಸುತ್ತೆ ಸೊ ಕಣ್ಣು ನೋಡುತ್ತೆ ಕಣ್ಣು ನೋಡ್ತು ಕಣ್ಣಿಗೆ ಕಣ್ಣು ಕಾಡ್ಕೊಂಡು ತಿನ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಯಾವ್ದೋ ಒಂದು ನೋಡ್ತು ಕೈ ಕಾಲುಗಳು ಹೋಯ್ತು ಅದ್ರ ಹತ್ರ ಹೋಯ್ತು ಅದನ್ನ ತಗೊಂಡು ಬಾಯಿಗೆ ಹಾಕ್ತು ಹೊಟ್ಟೆಗೆ ಹೋದ್ಮೇಲೆ ಅದೆಲ್ಲಾ ಕಡೆ ಆನಂದ ಅನ್ನೋದು ಪ್ರತಿಬಿಂಬಿಸುತ್ತೆ ಹಾಗೆಯೇ ನಾವು ಯಾವಾಗ ಕೃಷ್ಣನ ಸೇವೆಯಲ್ಲಿ ತೊಡಗುತ್ತೀವಿ ಆಗ ನಾವು ಕೂಡ ಆನಂದವಾಗಿರ್ತೀವಿ ಹೇಗೆ ಒಂದು ಗಿಡದ ಬುಡ ಇದೆ ಗಿಡದ ಬುಡಕ್ಕೆ ನೀರು ಹಾಕಿದ್ರೆ ಆ ನೀರು ರೆಂಬೆ ಕೊಂಬೆ ಹಣ್ಣು ಎಲ್ಲಾ ಕಡೆ ಹೋಗುತ್ತೆ ಹಾಗೆಯೇ ನಾವು ಕೃಷ್ಣನ ಸೇವೆಯಲ್ಲಿ ತೊಡಗಿದಾಗ ನಾವು ಪರಿವಾರ ಸಮಾಜ ಎಲ್ಲರೂ ಕೂಡ ಸಂತೃಪ್ತರಾಗಿರ್ತಾರೆ
ಯಸ್ಮಿನ್ ತುಷ್ಟೆ ಜಗತ್ ತುಷ್ಟಿಂ. ಕೃಷ್ಣ ಹೇಳ್ತಾನೆ, ನಾನು ಸಂತುಷ್ಟನಾದ್ರೆ ಸಕಲ ಜಗತ್ತು ಸಂತುಷ್ಟಿಯಾಗಿರುತ್ತದೆ. ಆದ್ದರಿಂದ ನಾವು ಅಚ್ಯುತನ ಶರಣಾಗತಿಯಲ್ಲಿ ಹೋಗಬೇಕು. ಸಾಧಾರಣವಾಗಿ ನಮ್ಮೆಲ್ಲರ ಪರಿಚಯ ಕೇಳಿದಾಗ, ಮಂದಿರಕ್ಕೆ ಹೋದಾಗ ಅಲ್ಲಿ ಕೇಳ್ತಾರೆ ಅರ್ಚನೆ ಮಾಡ್ಬೇಕಾದ್ರೆ ನಿಮ್ದು ಯಾವ್ದು ಗೋತ್ರ ಅಂತ. ಅಂದ್ರೆ ಗೋತ್ರ ಅಂತ ಹೇಳಿದ್ರೆ ಯಾವ ಋಷಿಗಳಿಂದ ನಾವು ಬಂದಿದ್ದೀವಿ, ನಮ್ಮ ಒಂದು ಆರೈಕೆ ಮಾಡ್ಕೊಳ್ಳಿಕ್ಕೆ ಯಾವ ಋಷಿಗಳು ಮೂಲ ಕಾರಣ ಅಂತ. ಅದೇ ಸಕಲ ಋಷಿಗಳಿಗೂ ಮೂಲ ಕಾರಣ ಯಾರು? ಅವನು ಅಚ್ಯುತ. ಅದರಿಂದ ಅಚ್ಯುತ ಗೋತ್ರ, ಯಾರಿಗೆ ಯಾವುದು ಗೋತ್ರಗಳಿಲ್ಲ ಅವರಿಗೆ ಅಚ್ಯುತ ಗೋತ್ರಕ್ಕೆ ಅಂತ ಹೇಳ್ತಾರೆ. ಅದರಿಂದ ಕೃಷ್ಣನ ಗೋತ್ರಕ್ಕೆ ನಾವು ಸೇರ್ಕೋಬೇಕು, ಯಾಕಂದ್ರೆ ಅವನೇ ಆದಿ ಪುರುಷ, ಎಲ್ಲದಕ್ಕೂ ಆದಿ ಅವನು ಕೃಷ್ಣ. ನಾವು ನಮ್ಮ ನಮ್ಮ ಊಹಾತ್ಮಿಕ ಚಿಂತನೆಗಳಿಂದ, ಪೂರ್ವ ಕರ್ಮಗಳಿಂದ, ಕರ್ಮದ ಬಂಧನಗಳಿಂದ ಬೇರೆ 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 ರೀತಿಯಲ್ಲಿ ನಾವು ಜಾತಿ ಮತ ಭೇದ ಭಾವಗಳು ಮಾಡ್ಕೊಂಡ್ಬಿಟ್ಟಿದ್ದೀವಿ. ಅದರಿಂದ ಹೊರಬರಬೇಕು. ಮೊದಲಿಗಾಗಿ ನಾನು ಒಡೆಯ ಅನ್ನುವಂಥ ಭಾವನೆಯನ್ನು ಬಿಡಬೇಕು. ನಾನು ಯಾವತ್ತೂ ಒಡೆಯನಲ್ಲ, ನಾನು ಯಾವಾಗಲೂ ದಾಸ, ದಾಸಾನು ದಾಸ. ಇದು ನಮ್ಮ ಭಾವನೆ. ಅರೆ ಮೂರ್ಖರು ಮಾತ್ರ, ಕೆಲವರು ಜನ ನಾಸ್ತಿಕರಿದ್ದಾರೆ, ಇನ್ನು ಕೆಲವು ಜನ ಭಗವಂತನಿಗೆ ಆಕಾರ ಇಲ್ಲ ಅಂತ ಹೇಳ್ತಾರೆ. ಪ್ರಭುಪಾದನ್ನು ಖಂಡಿಸ್ತಾರೆ, ಯಾಕೆ ಆಕಾರ ಇಲ್ಲ? ಭಗವಂತನಿಗೆ ಯಾಕೆ ಆಕಾರ ಇರಬಾರದು? ಭಗವಂತನಿಗೆ ಯಾಕೆ ಗುಣ ಇರಬಾರದು? ನಮಗೆ ಆಕಾರ ಇದೆ, ನಮಗೆ ಹಲವು ಗುಣಗಳಿರಬೇಕಾದ್ರೆ ಭಗವಂತನಿಗೆ ಯಾಕೆ ಗುಣ ಇದೆ? ನಮ್ಮೆಲ್ಲ ಸೃಷ್ಟಿಕರ್ತ ಅವನು. ಹೇಗೆ ದೊಡ್ಡ ರಾಜ ಇರ್ತಾನೆ, ರಾಜ ಒಬ್ಬನೇ ಕೂತಿರೋದಿಲ್ಲ, ಏನು ಮಾಡದೆ ಸುಮ್ಮನೆ ಇರೋದಿಲ್ಲ. ಒಂದು ದೊಡ್ಡ ರಾಜ್ಯ ಇರುತ್ತೆ, ಸೈನ್ಯ ಇರುತ್ತೆ, ಮಂತ್ರಿಗಳಿರ್ತಾರೆ, ವೈಭವಗಳಿರುತ್ತೆ, ಅನೇಕ ರಾಣಿಯರಿರ್ತಾರೆ, ಆನಂದ ಪಡೀಲಿಕ್ಕೆ ಅನೇಕ ರೀತಿಯ ಒಂದು ವ್ಯವಸ್ಥೆಗಳು ಅವನಿಗಿರುತ್ತೆ, ವಿವಿಧತೆಗಳಿರುತ್ತೆ. ಹಾಗೆ ಭಗವಂತನ ಲೋಕವು ಕೂಡ ವಿವಿಧತೆಗಳಿಂದ ತುಂಬಿದೆ. ಈ ಭೌತಿಕ ಜಗತ್ತಿನಲ್ಲಿ ಹೇಗೆ ಅನೇಕ ವಿವಿಧತೆಗಳಿದೆ ಆನಂದಕ್ಕೋಸ್ಕರ, ಹಾಗೆ ಆಧ್ಯಾತ್ಮಿಕ ಜಗತ್ತು ಕೂಡ ವಿವಿಧತೆಗಳಿಂದೆ. ಆ ವಿವಿಧತೆಗಳ ಒಂದು ಪ್ರತಿಬಿಂಬವೇ ಈ ಭೌತಿಕ ಜಗತ್ತು. ನಿಜವಾದ ಮರ ಇರೋ ಕಾರಣನೇ ಅದರ ಪ್ರತಿಬಿಂಬದಲ್ಲೂ ಕೂಡ ಅನೇಕ ರೀತಿಯ ರೆಂಬೆ, ಕೊಂಬೆ, ಪ್ರಾಣಿ, ಪಕ್ಷಿ ಎಲ್ಲ ಕಾಣುತ್ತೆ. ಆದ್ರೆ ಪ್ರತಿಬಿಂಬ, ಪ್ರತಿಬಿಂಬದಲ್ಲಿ ಕಾಣಿಸ್ತಾ ಇದೆ ಅಂದ್ರೆ ನಿಜವಾದ ಮರ ಇರಬೇಕು. ಹಾಗೆಯೇ ಈ ಜಗತ್ತು ಕೂಡ ಆಧ್ಯಾತ್ಮಿಕ ಜಗತ್ತಿನ ಪ್ರತಿಬಿಂಬ. ಇಲ್ಲೆಲ್ಲ ಸಂಬಂಧಗಳು ಕಾಣ್ತಾ ಇದೆ, ಹಾಗೆ ಸಂಬಂಧಗಳು ಭಗವಂತನ ಲೋಕದಲ್ಲೂ ಇದೆ, ವೈಕುಂಠ ಲೋಕದಲ್ಲೂ ಇದೆ. ಆದ್ರೆ ಅಲ್ಲಿ ಅದು ಶಾಶ್ವತವಾದಂತಹ ಒಂದು ಸಂಬಂಧ, ಶಾಶ್ವತವಾದಂತಹ ಆನಂದ. ಯಾಕಂದ್ರೆ ಅಲ್ಲಿ ಸಂಬಂಧ ಭಗವಂತನ ಜೊತೆ ಇರುತ್ತೆ, ಅಚ್ಯುತನ ಜೊತೆ ಇರುತ್ತೆ. ಅರೆ ಇಲ್ಲಿ ಎಲ್ಲ ದೇಹಗಳು ಚ್ಯುತ, ನಾಶವಾಗುವಂತಹದ್ದು. ಈ ಸಂಬಂಧಗಳು ಕೂಡ ನಾಶವಾಗುತ್ತೆ, ಸಂತೋಷವು ಕೂಡ ನಾಶವಾಗುತ್ತೆ. ನಾವು ಈ ಒಡೆಯ ಆಗುವಂತಹ ಒಂದು ಚಿಂತನೆ ನಾವು ತ್ಯಾಗ ಮಾಡಬೇಕು, ಅಚ್ಯುತನ ದಾಸನಾಗಬೇಕು. ಇಲ್ಲಿ ಕೃಷ್ಣ ಪರಮಾತ್ಮ ಅರ್ಜುನನ ಸೇವಕನಾಗಿದ್ದ. ಇದು ಭಗವಂತ ಹಾಗೂ ಭಗವಂತನ ಭಕ್ತರ ಮಧ್ಯೆ ಇರುವಂತಹ ಪ್ರೀತಿಯುತವಾದ ಸಂಬಂಧ. ಈ ಭೌತಿಕ ಜಗತ್ನಲ್ಲಿ ಒಡೆಯ ಅಂತ ಹೇಳಿದ್ರೆ ಏನು, ಅವನು ಎಲ್ಲ ತನ್ನ ಕೆಳಗಿರೋನಿಂದ ಜಾಸ್ತಿ ಜಾಸ್ತಿ ಕೆಲಸ ಈಸ್ಕೋತಾನೆ, ತುಂಬಾ ಕಿರುಕುಳ ಕೊಡ್ತಾನೆ. ಕೆಲಸ ಜಾಸ್ತಿ ತಗೋಬೇಕು, ಸಂಬಳ ಕಡಿಮೆ ಕೊಡಬೇಕು. ಹಾಗೆಯೇ ಕೆಲಸ ಮಾಡೋನು ಕೂಡ ಅವನು ಏನ್ ಚಿಂತನೆ ಮಾಡ್ತಾನೆ, ಹೇಗೆ ಬಾಸ್ ಇಂದ ಜಾಸ್ತಿ ಹಣ ತಗೋಬೇಕು, ಕೆಲಸ ಕಡಿಮೆ ಮಾಡಬೇಕು ಅಂತ. ಅರೆ ಆಧ್ಯಾತ್ಮಿಕ ಜಗತ್ನಲ್ಲಿ ಹಾಗಲ್ಲ. ಆಧ್ಯಾತ್ಮಿಕ ಜಗತ್ನಲ್ಲಿ ಭಗವಂತ ಪ್ರಯತ್ನ ಮಾಡ್ತಾನೆ, ಭಕ್ತನಿಗೆ ಹೇಗೆ ಜಾಸ್ತಿ ಸಂತೋಷ ಕೊಡಬೇಕು, ಯಾವ ಯಾವ ರೀತಿ ಸಂತೋಷ ಕೊಡಬೇಕು. ಹಾಗೆ ಭಕ್ತ ಯೋಚನೆ ಮಾಡ್ತಾ ಇರ್ತಾನೆ, ನಾವು ಭಗವಂತನಿಗೆ ಹೇಗೆ ಬೇರೆ ಬೇರೆ ರೀತಿ ಸೇವೆ ಮಾಡಬೇಕು ಅನ್ನೋದು ಅವರು ಪ್ರಯತ್ನ ಮಾಡ್ತಾ ಇರ್ತಾರೆ. ಹಾಗೆಯೇ ಇಲ್ಲಿ ಅರ್ಜುನ ಎಲ್ಲಾ ಪಾಂಡವರು ಭಗವಂತನೇ, ಕೃಷ್ಣನೇ ನಮಗೆಲ್ಲ, ಅಚ್ಯುತನೇ ನಮಗೆಲ್ಲ ಅಂತ ಅವರು ಶರಣಾಗಿದ್ದು. ಅಂದ್ರೆ ಕೃಷ್ಣ ಅವರಿಗೆ ತನ್ನನ್ನೇ ಸಮರ್ಪಣೆ ಮಾಡ್ತಾನೆ. ಈ ರಥದಲ್ಲಿ ಕೂತಿರ್ಬೇಕಾದ್ರೆ ಹೇಗೆ ರಥ ಓಡಿಸ್ಬೇಕು ಅಂತ ಹೇಳಿದ್ರೆ ಅಷ್ಟು ಸುಲಭ ಅಲ್ಲ. ಯುದ್ಧ ಭೂಮಿಯಲ್ಲಿ ಎಲ್ಲಾ ಕಡೆ ಗರ್ಜನೆ ಆಗ್ತಾ ಇರುತ್ತೆ, ಕೂಗ್ತಾ ಇರ್ತಾರೆ, ಕಿರಿಸ್ತಾ ಇರ್ತಾರೆ, ಗಲಾಟೆ ಆಗ್ತಾ ಇರುತ್ತೆ, ಸ್ಫೋಟಗಳಾಗ್ತಾ ಇರುತ್ತೆ. ಅಲ್ಲಿ ರಥ ಓಡಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಹೇಳಕ್ಕಾಗಲ್ಲ, ಈ ಕಡೆ ಹೋಗು ಆ ಕಡೆ ಹೋಗು ಅಂತ ಹೇಳಕ್ ಆಗೋದಿಲ್ಲ. ಅವಾಗ ಏನ್ ಮಾಡ್ತಾನೆ, ರಥದಲ್ಲಿ ಇರುವಂತಹವನು ಅವನು ಸಾರಥಿಗೆ ಒದಿತಾನೆ, ಕಾಲಿಂದ ಒದ್ದಾಗ ಎಡಗಡೆ ಹೋಗ್ಬೇಕು ಅಂದ್ರೆ ಎಡಗಡೆ ಒದಿತಾನೆ, ಬಲಗಡೆ ಹೋಗ್ಬಿಟ್ಟು ಬಲಗಡೆ ಒದಿತಾನೆ. ಆಗ ಅವನ ಎಡಗಡೆ ಬಲಗಡೆ ರಥವನ್ನು ತಿರುಗಿಸ್ತಾರೆ. ಹೀಗೆ ಭಗವಂತ ಅವನೊಂದು ರಸ, ತನ್ನ ಭಕ್ತನ ಜೊತೆ ಒಂದು ರಸ, ಸ್ನೇಹ ಭಾವನೆಯಲ್ಲಿ ತನ್ನನ್ನೇ ಸಮರ್ಪಣೆ ಮಾಡ್ದ ಅರ್ಜುನನಿಗೆ. ಇಲ್ಲಿ ಪ್ರೀತಿಯುತವಾದ ಸಂಬಂಧ ಅದು. ಹೇಗೆ ಮಗು ಸಣ್ಣ ಮಗುವನ್ನು ತಾಯಿ ಎತ್ಕೊಂಡಾಗ ಅಥವಾ ತಂದೆ ತಾಯಿ ಎತ್ಕೊಂಡಾಗ ಆ ಮಗು ತನ್ನ ಅಂಬೆಗಾಲಿನಿಂದ ಪುಟ್ಟ ಪುಟ್ಟ ಕಾಲುಗಳಿಂದ ಪಾದಗಳಿಂದ ಒದಿಯುತ್ತೆ, ಆಗ ತಂದೆ ತಾಯಿ ಕ್ರೋಧದಿಂದ ನನಗೆ ಒದಿತ್ಯ ಅಂತ ಹೇಳಿ ಅದಕ್ಕೆ ಹೊಡೆಯೋದಿಲ್ಲ, ಬದಲಾಗಿ ಪ್ರೀತಿಯಿಂದ ಕಾಲುಗಳನ್ನು ಮುದ್ದು ಮಾಡ್ತಾರೆ. ಹಾಗೆಯೇ ಇದು ಪ್ರೀತಿ, ಕೃಷ್ಣನ ಪ್ರೀತಿ. ಕೃಷ್ಣ ಅರ್ಜುನ ಸಾರಥಿ ಆದ ತಕ್ಷಣ ಅವನ ಅಸ್ತಿತ್ವವನ್ನು ಕಳ್ಕೊಂಡ ಅಂತಲ್ಲ. ಭಗವಂತ
ಅವನು ಯಾವತ್ತು ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಳೋದಿಲ್ಲ ಅದರಿಂದನೇ ಅವನು ಅಚ್ಯುತ ಅವನು ಪಾರ್ಥಸಾರ್ಥಿ ಆಗಿರಲಿ ಅಥವಾ ಯಶೋದಾನಂದನ ಆಗಿರಲಿ ಅಥವಾ ರಾಧಾವಲ್ಲಭನ ಆಗಿರಲಿ ಯಾವತ್ತು ಕೂಡ ಭಗವಂತ ಭಗವಂತನೇ ಹರೇ ಕೃಷ್ಣ ಪ್ರಶ್ನೆಗಳಿದೆಯಾ ಸರಿ ಹಾಯ್ ಕೃಷ್ಣ ಮತ್ತೆ ಪುನಃ ನಾಳೆ ಭೇಟಿ ಆಗೋಣ 8 ರಿಂದ 9 ಗಂಟೆ ಶ್ರೀಕೃಷ್ಣಾರ್ಪಣಮಸ್ತು ಶ್ರೀಮದ್ ಭಗವದ್ಗೀತಾ ಕಿ ಜೈ